ಇವತ್ತು ದೇವರ ವಾಕ್ಯವನ್ನ ಕೇಳಿದಿರಾ? ಏನಪ್ಪ ಪಾಠ ಅಂತ ನೋಡಿದ್ರೆ ಏನೂ ಇಲ್ಲ, ಪಾಠ ಅದೇ ಪಾಠ ಕಂಟಿನ್ಯೂ ಪಾರ್ಟ್ ಟೂ ಅಲ್ವಾ? ಸಹೋದರ ನಮ್ಗೆ ಏನ್ ಮಾಡಿದಾರೆ, ಏನ್ ಮಾತಾಡಿದಾರೋ ಅದೇ ಒಂದ್ ಮತ್ತೆ ನಿಮ್ಗೆ ಅಲ್ವಾ? ಸೊ ಅದೇ ಒಂದು ಕಂಟಿನ್ಯೂ ಪಾರ್ಟ್ ಇಲ್ಲಿ ಇರುತ್ತೆ. ಇವತ್ತು ನಾವು ನೋಡುವಂತ ಒಂದು ಪಾಠ ಅಂತ ನೋಡ್ಬೇಕಾದ್ರೆ ಮೈನ್ ಅದ್ರ ಒಂದು ಟಾಪಿಕ್ ಏನಂತ ನೋಡ್ಬೇಕಾದ್ರೆ ಕ್ರಿಸ್ಮಸ್ ಅಲ್ವಾ. ಈಗಾಗಲೇ ತುಂಬಾ ಒಂದು ಪ್ರಶ್ನೆಗೆ ಸಹೋದರ ಏನ್ ಮಾಡಿದಾರೆ, ನಿಮ್ಗೆ ಅದನ್ನ ಆನ್ಸರ್ನ ಕೊಟ್ಟಿದ್ದಾರೆ. ಇದ್ರು ಸಹ ದೇವ್ರು ಏನ್ ಮಾಡಿದಾರೆ, ಇನ್ನು ನಮ್ಗೆ ಕೆಲವೊಂದು ಸತ್ಯವನ್ನ ನಮ್ಗೆ ಇಟ್ಟಿದ್ದಾರೆ. ಹಾಗಿರ್ಬೇಕಾದ್ರೆ ನಿಮ್ಮನ್ನೆಲ್ಲ ನೋಡೋದು ತುಂಬಾ ಸಂತೋಷವಾದ ವಿಷಯ. ಈ ಒಂದು ಸಮಯದಲ್ಲಿ ದೇವರ ಮಹಾಕೃಪೆ. ಈಗಾಗಲೇ ನಾವು ನೋಡಿದ ಪ್ರಕಾರವಾಗಿ ನಮ್ಗೆ ಸತ್ಯವೇದ ವಿದ್ಯಾರ್ಥಿಗಳಿಗೆ ನಮ್ಗೆ ಗೊತ್ತಿದೆ, ಸರಿಯಾದ ಸತ್ಯದ ಅರ್ಥ ನಮ್ಗೆ ಗೊತ್ತಿದೆ. ಆದ್ರೆ ಈ ಒಂದು ಕ್ರಿಸ್ತನ ಒಂದು ಜನನವನ್ನ ಯಾರು ಯಾವ ರೀತಿ ನೋಡ್ತಾ ಇದ್ರೆ ಅನ್ನೋಂತ ವ್ಯೂ ಪಾಯಿಂಟ್ಸ್ ಏನ್ ಮಾಡೋಣ ಇವತ್ತು ನಾವು ಕೆಲವೊಂದು ವಿಷಯನ ನೋಡೋಣ. ಸೊ ಯಾವ ಒಂದು ಆಂಗಲ್ ಅಲ್ಲಿ ನೋಡ್ತಾ ಇದ್ದಾರೆ ಅಲ್ವಾ, ದೇವ್ರ ಮಕ್ಕಳು ನಾವು ಯಾವ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಫಸ್ಟ್ ಥಿಂಗ್ಸ್ ನಾವು ತಗೊಳ್ಬೇಕಾದ್ರೆ ಈ ಲೋಕ ಯಾವ ಒಂದು ದೃಷ್ಟಿಯಲ್ಲಿ ನೋಡ್ತಾ ಇದೆ ಅಲ್ವಾ, ಕ್ರಿಸ್ತನ ಒಂದು ಜನನವನ್ನ. ಲೋಕಕ್ಕೇನಾಗಿಲ್ಲ, ಅದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲ. ಆದ್ರೂ ಅವರು ಮಾಡುವಂತ ವಿಷಯ ಆಗಿತ್ತು ಅಂತ ನೋಡಿದ್ರೆ ಆ ಲೋಕದ ಒಂದು ಕಾರ್ಯಕ್ಕೂ ಮತ್ತೆ ಈ ಒಂದು ಕ್ರಿಸ್ತನ ಜನನಕ್ಕೇನಿಲ್ಲ ಯಾವುದೇ ರೀತಿ ಸಂಬಂಧ ಇರುತ್ತಾ? ಕ್ರಿಸ್ಮಸ್ ಬಂದ್ರೆ ನಾವೇನ್ ನೋಡ್ತೀವಿ, ಬೀದಿ ಬೀದಿಯಲ್ಲಿ ಸ್ಟಾರ್ಸ್ ಮತ್ತೆ ಅಲ್ವಾ, ಆಮೇಲೆ ಗೊಂಬೆ, ಅದೇ ಒಂದು ವಿಗ್ರಹ ಆರಾಧನೆ ಬಂದ್ಬಿಡ್ತಾ, ಅದೇ ಒಂದು ಐಡಲ್ ವರ್ಷಿಪ್ ಲೋಕದಲ್ಲಿ ಹಾಗೆ ಬಂದ್ಬಿಡ್ತು. ಅದೊಂದೇ ಕ್ರಿಸ್ಮಸ್. ಕ್ರಿಸ್ಮಸ್ ಅಂದ್ರೆ ಅಲ್ಲೊಂದು ಗೊಂಬೆ ಇರ್ಬೇಕು, ಏಸ್ಕಿಸ್ತಿರ್ಬೇಕು, ದನದ ಕೊಟ್ಟಿಗೆ ಎಲ್ಲ ಇರ್ಬೇಕು ಅಂದ್ಬಿಟ್ಟು ಪ್ಲಾನ್ ಮಾಡಿ ಮಾಡುವಂತ ವಿಷಯನ ಹಾಗೆ ನೋಡ್ತಾ ಇದ್ದೀವಿ. ಎರಡನೇದು ಬಿಸ್ನೆಸ್ ಅಲ್ವಾ, ಒಳ್ಳೆ ಟೈಮ್ ಅಪ್ಪ ಇಲ್ಲಿ ವ್ಯಾಪಾರ ಮಾಡ್ಬೇಕು, ಏನ್ ಜನ ಲೈಕ್ ಮಾಡ್ತಾರೆ ಅದನ್ನ ನಾವೇನ್ ಮಾಡ್ಬೇಕು ಬಿಸ್ನೆಸ್ ಮಾಡ್ಬೇಕು. ಸ್ಟಾರ ಬೇರೆ ಏನಿದೆ ಎಲ್ಲವನ್ನ ಏನ್ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ. ಆಮೇಲೆ ನೋಡ್ಬೇಕಾರೆ ಎಂಟರ್ಟೈನ್ಮೆಂಟ್, ಎಂಜಾಯ್ ಮಾಡ್ಬೇಕು ಇವತ್ತು ಅಲ್ವಾ. ಅದಕ್ಕೆ ನಾವು ವಾಕ್ಯ ಓದ್ವಿ, ಏನ್ ವಾಕ್ಯ ಓದ್ವಿ, ಯೋವನ ಸುವಾರ್ತೆ 1:10 ಓದಿ. ಲೋಕವು ಆತನನ್ನು ಅರಿಯಲಿಲ್ಲ. ಇವತ್ತಿನವರೆಗೂ ಲೋಕ ಹೇಗಿದೆ, ಆತನನ್ನು ಅರ್ತಿಲ್ಲ. ಇದು ಲೋಕದ ಒಂದು ದೃಷ್ಟಿ. ಸಾಮಾನ್ಯವಾಗಿ ಈ ಒಂದು 25 ಬಂದಾಗ ಡಿಸೆಂಬರ್ ಅಲ್ಲಿ ಈ ರೀತಿ ಮಾಡ್ಕೊಂಡು ಹೊರಟೋಗ್ತಾರೆ ಅಲ್ವಾ. ಸೊ ಎರಡನೇದಾಗ ನೋಡ್ಬೇಕಾದ್ರೆ ಸತ್ಯವೇದವನ್ನ ಕೈಯಲ್ಲಿಟ್ಟಿರುವಂತ ನಮ್ಮ ಸಹೋದರರು, ಹಳೆ ಸಹೋದರರು, ಬಾಬಿಲೋನ್ ಅಲ್ವಾ. ಸೊ ಅವ್ರು ಮಾಡುವಂತ ಒಂದು ವಿಷಯ ಏನಂತ ನೋಡ್ಬೇಕಾದ್ರೆ ಈ ಒಂದು 25 ಏನಾಗಿದೆ, ಕ್ರಿಸ್ಮಸ್ ಅಂತ ಏನ್ ಮಾಡ್ತಾ ಇದ್ರೆ ಕ್ರಿಸ್ತನ ಜನನ ಅಂತ ಆಚರಣೆ ಮಾಡ್ತಾ ಇದ್ರೆ. ಬಟ್ ನಮ್ಮೆಲ್ಲರಿಗೂ ಗೊತ್ತು 25 ಅವ್ರು ಹುಟ್ಟಿದ ದಿನ ಅಲ್ಲ. ಆಮೇಲೆ ಇನ್ನೊಂದಿದೆ ಅಲ್ವಾ, ಏನೋ ಸ್ಟಾರ್ ಇದೆಯಾ ಬೈಬಲ್ ಅಲ್ಲಿ, ಕ್ರಿಸ್ಮಸ್ ಟ್ರೀ ಇದೆಯಾ, ಸಾಂತಾ ಕ್ಲಾಸ್ ಇದೆಯಾ, ಇದೆಲ್ಲ ಯಾರು ಮಾಡ್ತಾರದು, ಇದೆಲ್ಲ ಕ್ರೈಸ್ತರೇ ಮಾಡ್ತಾರದು ಅಲ್ವಾ. ಬಟ್ ಏನಿಲ್ಲ ಇದೆಲ್ಲ, ಇದ್ಯಾವುದು ಸತ್ಯವೇದದಲ್ಲಿ ಇಲ್ಲ ಅಂತ ನಮ್ಗೆ ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ಈ December 25 ಏನಿಲ್ಲ, ಹಾ ಕ್ರಿಸ್ತನ ಹುಟ್ಟಿದಂತ ದಿನ ಇಲ್ಲ. ಮತ್ತೆ ಯಾವಾಗ ಯೇಸು ಕ್ರಿಸ್ತ ಹುಟ್ಟಿದ್ರು? ಹಾ ಸತ್ಯವೇದ ವಿದ್ಯಾರ್ಥಿಗಳು ಯಾವುದೇ ಮಾತಾಡಿದ್ರು ಆಧಾರವಿಲ್ಲದೆ ಮಾತಾಡಲ್ಲ. ಇವಾಗ ಹೇಳ್ರಿ, ಪ್ರೂವ್ ಮಾಡಿ ನಿಮ್ಗೆ ಅಕ್ಟೋಬರ್ ಅಂತ ಹೆಂಗ ಹೇಳ್ತೀರಿ, ಏನಿದೆ ಎವಿಡೆನ್ಸ್ ನಿಮ್ಗೆ? ಯೋಹಾನನು ಚಳಿಗಾಲ, ಹಾ ಓಕೆ, ಒಂದು ಒಂದು ಇಮೇಜ್ ಅಂದ್ರೆ ಒಂದು ಒಂದು ಇದನ್ನ ತಗೊಂಡು ಇನ್ಸಿಡೆಂಟ್ ತಗೊಂಡು ಪ್ರೂವ್ ಮಾಡಿದ್ರು, ಬಿಬ್ಲಿಕಲ್ ಆಗಿ ಪ್ರೂವ್ ಮಾಡಿ. ಏಪ್ರಿಲ್ ಅಂತ ವಾಕ್ಯ ಇದೆಯಾ, ಇದೆಯಾ ಇದು ಎಲ್ಲಿದೆ ಏಪ್ರಿಲ್ ಅಂತ? ಗುಡ್ 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 ಅಲ್ವಾ, ನೋಡ್ರಿ ಎಷ್ಟೊಂದು ಎವಿಡೆನ್ಸ್. ಅವರ ಯಾಜಕ ವರ್ಗ ಗೊತ್ತಿದೆಯಾ, ಯಾಜಕ ವರ್ಗದಲ್ಲಿ ಕ್ರಿಸ್ತನ ಒಂದು ದಿನವನ್ನ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಮಾಡೋದು ಎಷ್ಟು ಜನಕ್ಕೆ ಗೊತ್ತಿಲ್ಲ, ಹಂಗಂದ್ರೆ ಎಲ್ರಿಗೂ ಗೊತ್ತಿದೆ ಅಲ್ವಾ. ಅಂದ್ರೆ ಸ್ನಾನಿಕ ನವೇಹನ ತಂದೆಯ
ಒಂದು ಆರ್ಡರ್ ಇಂದನೆ ಕ್ರಿಸ್ತನ ಜನನವನ್ನ ಜನ ತಿಂಗಳ ಎಕ್ಸಾಕ್ಟ್ಲಿ ಕ್ಯಾಲ್ಕುಲೇಷನ್ ಮಾಡೋದು ಎಷ್ಟು ಜನಕ್ಕೆ ಗೊತ್ತಿಲ್ಲ. ಎಲ್ರಿಗೂ ಗೊತ್ತಿದೆ, ತುಂಬಾ ಸಂತೋಷ. ಇನ್ನೊಂದು ನೋಡೋಣ, ಆ ಪಾಯಿಂಟ್ ನೋಡೋಣ, ಯಾಕಂದ್ರೆ ನಮಗೆ ಸಮಯ ಏನಿದೆ ತುಂಬಾ ಕಡಿಮೆ ಇದೆ, ಅದರಿಂದ ನಾವು ಎಲ್ಲ ವಿಷಯ ನೋಡೋಕ್ಕಾಗಲ್ಲ. ಬಟ್ ಇನ್ನೊಂದು ಆಂಗಲ್ ಅಲ್ಲಿ ಏನ್ ನೋಡಬಹುದು, ಇನ್ನೊಂದು ಎಕ್ಸಾಕ್ಟ್ ಪ್ರೂಫ್, ಇನ್ನೊಂದು ಆಂಗಲ್ ಅಲ್ಲಿ ಕ್ರಿಸ್ತನ ಜನನವನ್ನು ಹೇಗೆ ನೋಡಬಹುದು. ಯೇಸುಕ್ರಿಸ್ತನ ಮರಣ ಯಜ್ಞ ಆದ್ರವರು ಅಲ್ಲಿಂದ ಆರು ತಿಂಗಳ ಹಿಂದಕ್ಕೆ ಹೋಗ್ಬೇಕು. ಎಲ್ಲಿದೆ ದಾನಿಯೇಲ್ ಅಲ್ಲಿ 30 ವರ್ಷ ಅಂತ ಎಲ್ಲಿದೆ, 33 ವರ್ಷ ಅಂತ ಎಲ್ಲಿದೆ, ಎಲ್ಲಿದೆ ಎವಿಡೆನ್ಸ್? ವಿ ಆರ್ ಬೈಬಲ್ ಸ್ಟೂಡೆಂಟ್ಸ್. 70 ವೀಕ್ಸ್ ಅಲ್ಲಿ ಏನ್ ಸಿಕ್ಕಿತ್ತು ನಮ್ಗೆ? 70 ವೀಕ್ಸ್ ಅಲ್ಲಿ ನಮ್ಗೆ 3.5 ವರ್ಷದ ಸಮಯ ಸಿಗುತ್ತೆ, ಆ ವಾರದ ಅರ್ಧದಲ್ಲಿ ಅಲ್ವಾ, ಕೊನೆ ವಾರ ಅಂದ್ರೆ ಅಭಿಷೇಕ ಪಟ್ಟವನು ಆ ವಾರದ ಮಧ್ಯದವರೆಗೆ ಏನ್ ಮಾಡ್ತಾರೆ, ಆ ಮಧ್ಯದಲ್ಲಿ ಅವರು ಛೇದಿಸಲ್ಪಡ್ತಾರೆ ಅಂತ ನೋಡ್ಬೇಕಾದ್ರೆ ಆ ಲಾಸ್ಟ್ ವೀಕ್ ಅನ್ನೋದು ಯೇಸು ಕ್ರಿಸ್ತನ ಅಂದ್ರೆ ಬ್ಯಾಪ್ಟಿಸಂ ತಗೊಂಡಂತ ಸಮಯ, ಅದ್ರ ಅರ್ಧ ಅಂತ ನೋಡ್ಬೇಕಾದ್ರೆ 3.5 ವರ್ಷ. 30 ವರ್ಷ ಓಕೆ ಇದೆಯಾ ಬೈಬಲಲ್ಲಿ? ಯೇಸು ಕ್ರಿಸ್ತನ 30 ವರ್ಷ ಇದೆಯಾ? ಮತ್ತೆ ಏನಿ ಫಾಸ್ಟ್ ಆಗಲ್ಲ. ಓಕೆ ಎಲ್ಲಿದೆ ವಾಕ್ಯ ಓದಿ. ಲೂಕಾ 3:23. ಅಲ್ವಾ, 30 ವರ್ಷ ಅಂದ್ರೆ ಗೊತ್ತಾಯ್ತು. ಇಲ್ಲಿರುವಂತ 30 ವರ್ಷವನ್ನ ದಾನಿಯೇಲಲ್ಲಿ ಸಿಗುವಂತ 3.5 ವರ್ಷವನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, 33.5 ವರ್ಷ ಸತ್ಯದಲ್ಲಿ ಸಿಗುತ್ತೆ. ಸೊ ಹಾಗಾದ್ರೆ ಯೇಸು ಕ್ರಿಸ್ತನ ಮರಣದಿಂದ 33 ವರ್ಷ ಹಿಂದೆ ಹೋಗ್ಬೇಕು ಅಂದ್ರೆ ಫಸ್ಟ್ 6 ತಿಂಗಳ ಹಿಂದೆ ಹೋದ್ರೆ ಎಲ್ಲಿ ಬರ್ತೀವಿ, ಅಕ್ಟೋಬರ್ ಬರ್ತೀವಿ, ಕರೆಕ್ಟಾ? 6 ತಿಂಗಳ ಹಿಂದೆ ಹೋದ್ರೆ ಅಕ್ಟೋಬರ್ ಬರುತ್ತಂದ್ರೆ ಇನ್ನ 33 ವರ್ಷ ಕ್ಯಾಲ್ಕುಲೇಷನ್ ಮಾಡ್ದಂಗೆ ಸಿಂಪಲ್, ಅದೇ ತಿಂಗಳಲ್ಲೇ ಯೇಸು ಕ್ರಿಸ್ತ ಏನಾಗಿರ್ತಾರೆ, ಕೂಟಿರ್ತಾರೆ. ಒಂದ್ ಕ್ಯಾಲ್ಕುಲೇಷನ್ ಸಿಂಪಲ್ ಆಯ್ತಲ್ವಾ? ಪ್ರೂಫ್ ಎಷ್ಟು ಟೈಮ್ ತಗೊಳ್ತು ನಮ್ಗೆ ಪ್ರೂವ್ ಮಾಡಕ್ಕೆ ಅಲ್ವಾ? ಯಾರ ಹತ್ರ ಮಾತಾಡಿದ್ರು ಎಷ್ಟು ಟೈಮ್ ಅಂದ್ರೆ ಯೇಸು ಕ್ರಿಸ್ತನ ಮರಣದಿಂದ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮ್ಗೆ 1 ನಿಮಿಷ ಸಾಕು ಅಲ್ವಾ? ದಾನಿಲಿಂದ ತಗೊಂಡು ಅವ್ರಿಗೆ 70 ವೀಕ್ಸ್ ಗೊತ್ತಿದ್ರೆ, ಇಲ್ಲಾಂದ್ರೆ ಮತ್ತೆ 70 ವೀಕ್ಸ್ ಸಬ್ಜೆಕ್ಟ್ ಎಲ್ಲ ತಗೊಬೇಕು. ಇನ್ನೊಂದೇನಂದ್ರೆ ಬ್ರದರ್ ಹೇಳಿದ ವಿಷಯ ಅಂದ್ರೆ ಯಾಜಕ ಅಲ್ವಾ, ತುಂಬಾ ಜನ ಗೊತ್ತಾಗಲ್ಲ ಈ ಒಂದು ಪಾಯಿಂಟ್, ಯಾಜಕರ ಉದ್ಯಮದಲ್ಲಿ ಆ ಯಾಜಕ ಉದ್ಯೋಗದಲ್ಲಿ ಇರುವಂತ ವಿಷಯವನ್ನ ಓದೋಣ. 1 ಪೂರ್ವಕಾಲವೃತ್ತಾಂತ 24:10. ಈಗ ಮೊದಲನೇದಾಗಿ ಏನ್ ಓದ್ತೀರಾ ಅಂದ್ರೆ ಲೂಕ 1:3 ಓದ್. ಲೂಕ 1:3. ಓಕೆ, ನಮ್ಮಿಲ್ಲ 1:4:24 ಅಪ್ಪರೋ ಲೂಕ 1:3 ಓದ. ಫಾಸ್ಟ್ ಆಗಿರ್ಬೇಕು ಸ್ವಲ್ಪ, ಟೈಮ್ ತುಂಬಾ ಶಾರ್ಟ್ ಇದೆ. ಓಕೆ, ಯಾರು ತಗೊಳ್ತೀರಾ ಬೇಗ ಓದಿ. ಲೂಕ 1:3 ಓದ್ತಿದ್ರಾ? ಓಕೆ ಸರಿ, ಒಂದ್ ಕೆಲಸ ಮಾಡಿ. 1 ಪೂರ್ವಕಾಲವೃತ್ತಾಂತ 24:10 ಓದ್ರಿ. 1:8 ಓದ್ರಿ. ಐದನೇ ವಚನ ಓದಿ. ಅಭಿಯನ ವರ್ಗ ಏನಿದೆ, ಅಭಿಯನ ವರ್ಗ ಇಲ್ಲಿರೋದು ಕ್ಲೂ. ಈ ಕ್ಲೂನ ತಗೊಂಡು ಎಲ್ಲಿ ಹೋಗ್ಬೇಕು ನಾವು? ಓಲ್ಡ್ ಟೆಸ್ಟ್ಮೆಂಟ್ ಹೋಗ್ಬೇಕು. ಏನಿದು ಅಭಿಯನ ವರ್ಗ ಅಂತ ಯಾಕೆ ಮೆನ್ಷನ್ ಮಾಡಿದ್ರೆ, ಹೋಗಿ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ 1 ಪೂರ್ವಕಾಲವೃತ್ತಾಂತ 24:10 ವಚನ. ಸೊ ಪವರ್ ಪಾಯಿಂಟ್ ನಿಮ್ಗೆ ಶೋ ಮಾಡ್ಬೋದಾಯ್ತು, ಬಟ್ ಎನಿವೆ ಇಲ್ಲ, ಸೊ ಹಾಗೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ. 1 ಪೂರ್ವಕಾಲವೃತ್ತಾಂತ 24:10. ಓಕೆ ಸಾಕು, ಈಗೆಲ್ಲ ಓದ್ಕೊಂಡ್ರೆ ಟೈಮ್ ತುಂಬಾ ಜಾಸ್ತಿ ಆಗುತ್ತೆ. ನಾನು ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ 24 ಜನ ಕೆಲಸ ಮಾಡ್ಬೇಕು ಆ ವರ್ಗದಿಂದ.
ಎಲ್ಲಿ ಯಾಜಕರಲ್ಲಿ ಅಂದ್ರೆ ಈ ಒಂದು ದೇವದರ್ಶನ ಗುಡಾರದಲ್ಲಿ ಪ್ರತಿಯೊಬ್ಬರಿಗೆ ಎಷ್ಟೆಷ್ಟು ಸಮಯ ಅಂದ್ರೆ 15-15 ದಿನ ಆ 15-15 ದಿನ ಕೆಲಸ ಮಾಡಬೇಕಾದ್ರೆ ಅಭಿಯನ ವರ್ಗ ಯಾವಾಗ ಬರುತ್ತೆ ಅಂದ್ರೆ 8ನೇ ಸಾಲಲ್ಲಿ ಬರುತ್ತೆ ಅರ್ಥವಾಗ್ತಿದ್ಯಾ 24 ವರ್ಗದವರು ಕೆಲಸ ಮಾಡ್ತಾರೆ ಇಬ್ಬರಿಗೂ ಒಬ್ಬರಿಗೆ 15-15 ದಿನ ಟೈಮ್ ಇರುತ್ತೆ ಅಂದ್ರೆ ಒಂದು ವರ್ಷ ಕಂಪ್ಲೀಟ್ ಕವರ್ ಆಗುತ್ತೆ ಆದ್ರೆ ಈ ಅಭಿಯ ವರ್ಗ ಅನ್ನೋದು 8ನೇ ಸರದಿಗೆ ಬರುತ್ತೆ 8ನೇ ಸರದಿ ಅಂದ್ರೆ ಇಬ್ಬರಿಗೆ ಒಂದು ತಿಂಗಳು ಅಂದ್ರೆ 8ನೇ ಸರದಿ ಯಾವಾಗ ಬರುತ್ತೆ 4ನೇ ತಿಂಗಳು ಬರುತ್ತಾ ಓಕೆ ಅಂದ್ರೆ ಇಸ್ರಾಯೇಲ್ ರಲ್ಲಿ ಮೊದಲನೇ ವರ್ಷ ಮೊದಲನೇ ತಿಂಗಳು ಯಾವುದು ಏಪ್ರಿಲ್ ಮೇ ಜೂನ್ ಜುಲೈ ಮುಗಿತು 4 ಓಕೆ ಇದೇ ಜುಲೈ ಅಲ್ಲಿ ಯೋಹಾನ ಸ್ನಾನಿಗನ ತಂದೆ ಏನು ಮಾಡಿದ್ರು ಸಕರಿಯ ಅಲ್ಲಿ ಯಾಜಕ ಉದ್ಯೋಗ ಮಾಡ್ತಾ ಇದ್ದ ಕರೆಕ್ಟಾ ಎಲ್ಲಿ ಜುಲೈ ಅಲ್ಲಿ ಇಲ್ಲಿಂದ ಎಲ್ಲಿ ಕಲೆಕ್ಟ್ ಮಾಡ್ಬೇಕು ಇವಾಗ 9 ತಿಂಗಳು ಯಾರು ಹುಟ್ಟಕ್ಕೆ ಯೋಹಾನ ಗಾಂಧ ಬೇಬಿ ಸುಟ್ಟಕ್ಕೆ ಕ್ಯಾಲ್ಕುಲೇಷನ್ ಮಾಡಣವಾ ಜುಲೈ ಇಂದ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಆಯ್ತಾ ಇಲ್ಲಿಂದ 6 ತಿಂಗಳು ಯಾರಿಗೆ ಯೇಸುಕ್ರಿಸ್ತನಿಗೆ ಹಾ ಓಕೆನಾ ಏಪ್ರಿಲ್ ಆದ್ಮೇಲೆ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಕರೆಕ್ಟ್ ಆಗಿ ಬಂತಾ ಸೊ ಅಕ್ಟೋಬರ್ ತಿಂಗಳು ಈ ಕ್ಯಾಲ್ಕುಲೇಷನ್ ಸೊ ತುಂಬಾ ನಿಮಗೆ ಟಫ್ ಅನ್ಸಲ್ಲ ಬಟ್ ಒಂದ್ಸರಿ ಇದನ್ನ ಕೇಳಿರ್ತೀರ ನಮಗೆ ಬಿಬ್ಲಿಕಲ್ ಇಂದ ಏನಾಗಿದೆ ಎಕ್ಸಾಕ್ಟ್ ಎವಿಡೆನ್ಸ್ ಇದೆ ಸೊ ನಾವು ಅದನ್ನ ಅರ್ಥ ಮಾಡ್ಕೊಬೇಕು ಯಾವಾಗಲೂ ಮಾತಾಡ್ಬೇಕಾದ್ರೆ ಊಹೆಯಲ್ಲಿ ಹಿಂಗಿರ್ಬೋದು ಈ ಚಳಿಗಾಲ ಅದು ಕರೆಕ್ಟ್ ಒಂದ್ ವೇಳೆ ಬಟ್ ನಾವು ಮಾತಾಡ್ಬೇಕಾದ್ರೆ ಹೇಗೆ ಮಾತಾಡ್ಬೇಕು ವೇದ ವಾಕ್ಯದಿಂದ ಎಲ್ರು ಪ್ರೂವ್ ಮಾಡ್ತೇವೆ ಓಕೆ ಇದು ನಮಗಿರುವಂತ ಒಂದು ಕ್ಲಿಯರ್ ಒಂದು ಎವಿಡೆನ್ಸ್ ಇದೆಯಾ ಎರಡು ಸಾಕ್ಷಿಗಳು ಅಲ್ವಾ ಇನ್ನೂ ಇದೆ ನಿಮಗೆ ಬಟ್ ಏನಾಗಿದೆ ಸ್ಟ್ರಾಂಗ್ ಎವಿಡೆನ್ಸ್ ಇದು ನಾವು ನೋಡ್ತಾ ಇರುವಂತ ಒಂದು ವಿಶ್ವಾಸ ಆಗಿರ್ಬೇಕಾದ್ರೆ ಯೇಸುಕ್ರಿಸ್ತ ಖಂಡಿತ ಏನಾಗ್ಲಿಲ್ಲ ಡಿಸೆಂಬರ್ ಅಲ್ಲಿ ಹುಟ್ಟಲಿಲ್ಲ ಅಂತ ನಾವೇನ್ ಮಾಡಿದೀವಿ ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ ಓಕೆ ಸೊ ನೆಕ್ಸ್ಟ್ ನೋಡ್ಬೇಕಾದ್ರೆ ಇವಾಗ ಈ ಏನ್ ನೋಡಿದ್ವಿ ಸೊ ಹೀಗಿರ್ಬೇಕಾದ್ರೆ ಈ ಲೋಕ ಈ ರೀತಿಯಾದಂತ ಒಂದು ಭಾವನೆಯಲ್ಲಿದೆ ಬಾಬಿಲನ್ ಅವ್ರಿಗೂ ಗೊತ್ತಿಲ್ಲ ದೇವ್ರ ಮಕ್ಕಳು ನಮ್ಗೆ ಗೊತ್ತಾಯ್ತು ಯೇಸುಕ್ರಿಸ್ತ ಹುಟ್ಟಲಿಲ್ಲ ಯಾಕಪ್ಪ ಕೂಡ ಬಂದಿದೀವಿ ಅಲ್ವಾ ಹಾ ಇವತ್ತು ರಜಾ ಕೂಡ ಬಂದಿದ್ವಿ ಒಳ್ಳೆ ಪಾಯಿಂಟ್ ನೋಡೋಣ ಅಲ್ವಾ ಸಾಗಿರ್ಬೇಕಾದ್ರೆ ಇನ್ನೊಂದು ಒಂದು ದೃಷ್ಟಿಕೋನ ಏನ್ ಮಾಡೋಣ ನೋಡೋಣ ಲೋಕ ಈ ರೀತಿ ನೋಡ್ತಾ ಇದ್ದೆ ಬಟ್ ದೇವರು ಕ್ರಿಸ್ತನ ಜನನವನ್ನ ಯಾವ ರೀತಿ ನೋಡ್ತಾ ಇದ್ರು ದೇವರ ದೃಷ್ಟಿಯಿಂದ ಕ್ರಿಸ್ತನ ಜನನ ಹೇಗಿತ್ತು ಅಲ್ವಾ ಯೇಸುಕ್ರಿಸ್ತನ ಭೂಮಿಯಲ್ಲಿ ಹುಟ್ಟಿಸ್ಬೇಕು ಯಾರು ಯೇಸುಕ್ರಿಸ್ತನು ಇಡೀ ಲೋಕದ ಸೃಷ್ಟಿಕರ್ತ ಆತನ ಮೂಲಕ ಎಲ್ಲವೂ ಏನಾಗಿದೆ ಸೃಷ್ಟಿಸಲ್ಪಟ್ಟಿದೆ ಅಲ್ವಾ ತಂದೆ ದೇವರು ಕ್ರಿಸ್ತನ ಸೃಷ್ಟಿ ಮಾಡ್ತಾರೆ ಕ್ರಿಸ್ತನ ಮೂಲಕ ಇಡೀ ಲೋಕ ಏನಾಗಿದೆ ಸೃಷ್ಟಿಯಾಗಿದೆ ಅಂತಹ ಒಂದು ತನ್ನ ಶ್ರೇಷ್ಠ ಪುತ್ರನನ್ನ ಲೋಕಕ್ಕೆ ಕಳಿಸ್ಬೇಕಂದ್ರೆ ಪ್ಲಾನ್ ಅಂಡ್ ಪ್ರಿಪರೇಷನ್ ಹೇಗಿರ್ಬೇಕು ಹೆಂಗ್ ಕಳಿಸ್ಬೇಕು ಅಲ್ವಾ ಒಬ್ಬ ರಾಜನ ಮಗ ಅಲ್ವಾ ಬರ್ತಾರಂದ್ರೆ ಹೇಗ್ ಬರ್ಬೇಕು ಪ್ರಿಪರೇಷನ್ ಮಾಡ್ಬೇಕಲ್ವಾ ನೋಡಿ ದೇವರು ಯಾವ ರೀತಿ ಪ್ರಿಪರೇಷನ್ ಮಾಡಿದ್ರಂದ್ರೆ ಯೇಸುಕ್ರಿಸ್ತನ ಹುಟ್ಟಕ್ಕೆ ಒಂದು ಒಳ್ಳೆ ಅರಮನೆ ಫಸ್ಟ್ ಏನ್ ಮಾಡ್ಬೇಕು ರೆಡಿ ಮಾಡ್ಬೇಕು ಒಳ್ಳೆ ಪ್ಲೇಸ್ ಹಂಗಿಂಗ್ ಹುಟ್ಬಾರ್ದು ನನ್ನ ಮಗ ಎಲ್ಲಿ ಹುಟ್ಬೇಕು ಒಳ್ಳೆ ಪ್ಲೇಸ್ ಹುಟ್ಬೇಕು ಏನ್ ನನ್ನ ಮಗನ ಬಗ್ಗೆ ಇಡೀ ಲೋಕದ ರಕ್ಷಕ ಅಲ್ವಾ ಅಂತೇನ್ ಮಾಡ್ತಾರೆ ಒಂದು ಒಳ್ಳೆ ಪ್ಲೇಸ್ ಫಸ್ಟ್ ರೆಡಿ ಮಾಡ್ತಾರೆ ಭೂಮಿಯಲ್ಲಿ ಇದುವರೆಗೆ ಆತರ ಒಂದು ಪ್ಲೇಸ್ ಇದ್ದಿರ್ಲೇಬಾರ್ದು ಮಾಡಿದ್ರ ಅಲ್ವಾ ಏನ್ ಚೂಸ್ ಮಾಡಿದ್ರಂತೆ ನೋಡ್ರಿ ಆಕ್ಚುಲಿ ನೋಡ್ಬೇಕಾದ್ರೆ ತಂದೆಯ ದೇವರ ಒಂದು ಪ್ಲೇಸ್ ಬಗ್ಗೆ ಮಾತಾಡ್ತೀವಿ ಬೆತ್ಲೆಹೇಮ್ ಅಂತ ನೋಡ್ಬೇಕಾದ್ರೆ ತುಂಬಾ ಚಿಕ್ಕ ಪಟ್ಟಣ ತುಂಬಾ ನೆಗ್ಲಿಜೆನ್ಸ್ ಇನ್ ಪ್ಲೇಸ್ ಆದ್ರೂ ಅದಕ್ಕೆ ವ್ಯಾಲ್ಯೂ ಇರೋದು ಏನಕ್ಕೋಸ್ಕರ ಯೇಸುಕ್ರಿಸ್ತನಲ್ಲಿ ಹುಟ್ಟಿದಕ್ಕೋಸ್ಕರ ದೇವ್ರೇನ್ ಮಾಡ್ತಾರೆ ತನ್ನ ಮಗನ ಹುಟ್ಟೋದಕ್ಕೆ ತುಂಬಾ ಲೀಸ್ಟ್ ಆದ ವಿಷಯಗಳನ್ನ ಮಾಡ್ಕೊಳ್ತಾರೆ ಚೂಸ್ ಮಾಡ್ಕೊಳ್ತಾರೆ ಅಲ್ವಾ ಬೆತ್ಲೆಹೇಮ್ ಆಮೇಲೆ ಹುಟ್ಟಿದ ಯೇಸುಕ್ರಿಸ್ತ ನಮ್ಮ ಲೈಫ್ ಅಲ್ಲಿ ಎಷ್ಟೇ ಬಡತನ ಇಲ್ಲಿದ್ರು ಯಾರು ಸಹ ಏನ್ ಮಾಡಲ್ಲ ಅಂತ ಒಂದ್ ಇದ್ರಲ್ಲಿ ಹುಟ್ಟಲ್ಲ ಬಟ್ ನೋಡಿ ದೇವರ ಪ್ಲಾನ್ ಹೆಂಗಿದೆ ದೇವ್ರು ಯಾಕೆ ಹಿಂಗ್ ಮಾಡಿದ್ರು ಅಲ್ವಾ ಯಾಕಂದ್ರೆ ದೇವ್ರು ಮೊದಲೇ ಪ್ರವಾದನೆ ಹೇಳಿದ್ದಾರೆ ಬೆತ್ಲೆಹೇಮ್ ಬಗ್ಗೆ ಇರುವಂತ ಪ್ರವಾದನ ನೆರವೇರ್ಬೇಕಂದ್ರೆ ದೇವ್ರು ಏನ್ ಮಾಡಿದ್ದಾರೆ ಕಾನೇಶುಮಾರಿನ ತಂದಿದ್ದಾರೆ ರೋಮನ್ಸ್ ಏನ್ ಮಾಡಿದಾರೆ ರೋಮನ್ ಸೀಸರ್ ರೋಮನ್ ಆ ರಾಜ್ಯಭಾರ ಮಾಡಿದಂತ ಆ ರಾಜ ಅವತ್ತೇನ್ ಮಾಡ್ಬೇಕಂತೆ ಆ ಕಾಣೇಶುಮಾರಿ ಅಲ್ವಾ ಲೆಕ್ಕಾಚಾರ ಮಾಡುವಂತದ್ದು ಕರೀತಾರೆ ಅದಕ್ಕೋಸ್ಕರ ಎಲ್ಲಿ ಹೋಗ್ಬೇಕಾಯ್ತು ಬೆತ್ಲೆಹೇಮ್ ಹೋಗ್ಬೇಕಾಯ್ತು ಅದಕ್ಕೋಸ್ಕರ ದೇವರ ಪ್ರವಾದ ನೆರವೇರಕ್ಕೆ ಎಲ್ಲ ಎಲ್ಲಿ ಹುಟ್ಟಿದ್ರು ಬೆತ್ಲೆಹೇಮ್ ಅಲ್ಲೇ ಹುಟ್ಟಿದ್ರು ಅಲ್ವಾ ಸೊ ನೆಕ್ಸ್ಟ್ ನೋಡ್ಬೇಕಾದ್ರೆ ಯೇಸುಕ್ರಿಸ್ತನ ಹುಟ್ಟಿದಾಗ ಏನ್ ಮಾಡಿದ್ರು ಎಲ್ಲ ರಾಜರು ದೊಡ್ಡ ದೊಡ್ಡ ಶ್ರೇಷ್ಠ ವ್ಯಕ್ತಿಗಳು ಬಂದು ಅವ್ರಿಗೆ ಏನ್ ಮಾಡಿದ್ರು ಏನ ಬಂದ್ರ ಇಸ್ರೇಲ್ರಲ್ಲಿ ಶ್ರೇಷ್ಠ ವ್ಯಕ್ತಿಗಳು ಯಾರ ಬಂದ್ರ ಯಾರು ಬಂದ್ರು ಇಸ್ರೇಲ್ ಬಂದಿದ್ದಾರೋ ಅಲ್ವಲ್ಲ ಅವ್ರನ್ನ ನೋಡಕ್ಕೆ ಯಾರಿಗೆ ಇನ್ಫಾರ್ಮೇಶನ್ ಹೋಗಿದ್ದು ಕೂರು
ಕುರುಬರು ಅಂತ ನೋಡ್ಬೇಕಾದ್ರೆ ಇಸ್ರೇಲ್ ಅಲ್ಲಿ ಇರುವಂತ ಒಂದು ಕೆಲಸ ತುಂಬಾ ಇಷ್ಟ ಆದ ಕೆಲಸ ಅಲ್ವಾ. ನೆಕ್ಸ್ಟ್ ನೋಡ್ಬೇಕಾದ್ರೆ ದೇವ್ರ ಅನ್ಯ ಜನಗಳು ಏನ್ ಮಾಡಿದ್ದಾರೆ ಕರೆದಿದ್ದಾರೆ. ಸೊ ಯಾವುದೋ ದೇವ್ರ ದೃಷ್ಟಿಯಲ್ಲಿ ತುಂಬಾ ಲೀಸ್ಟ್ ಆಗಿತ್ತು ಅಂತ ವಿಷಯ ಏನ್ ಮಾಡ್ಕೊಂಡಿದ್ದಾರೆ ದೇವ್ರ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದಾರೆ. ಸರಿ ಆಯ್ತಪ್ಪ, ಎಲ್ಲ ಹುಟ್ಟಿದ್ರು ಇನ್ ಬೆಳಿಬೇಕಲ್ಲ ಯೇಸು ಕ್ರಿಸ್ತನು. ಬೆಳೆಯೋ ಸ್ಥಳವಾದ ಚೆನ್ನಾಗಿರ್ಬೇಕು ತಾನೆ. ಎಂತ ಒಂದು ಸ್ಥಾನವನ್ನ ಕೊಟ್ಟಿದ್ರು ಅವ್ರಿಗೆ, ಎಂತ ಒಂದು ಸ್ಥಳವನ್ನ ಅವ್ರಿಗೆ ಕೊಟ್ಟಿದ್ರು ಅಂತ ನೋಡ್ಬೇಕಾದ್ರೆ ಏನ್ ಸ್ಥಳ ಅಂತ ಅವ್ರಿಗೆ. ಅವ್ರ ತಂದೆ ಯಾರೋ, ಮೈ ಬಾಸ್ ಇಸ್ ಬೆಡಗಿ, ಮೈ ಬಾಸ್ ಇಸ್ ಜೀಸ್. ಓದಿದ್ರಾ ಈ ಒಂದು ಸೆಂಟೆನ್ಸ್ ನ ಓದಿದ್ರೆ ಎಲ್ಲಾದ್ರೂ ನಿಮ್ ಗಮನ ಆ ಕಡೆ ಈ ಕಡೆ ಹೋಗ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ ಮತ್ತೆ ನಿಮ್ಗೆ ಇಲ್ಲಿ ಬರೋರ್ಗೂ. ಓಕೆ, ಈ ಸೆಂಟೆನ್ಸ್ ನ ಓದಿದ್ರಾ, ಮೈ ಬಾಸ್ ಇಸ್ ಜೀವಿಸ್ ಕಾರ್ಪೆಂಟರ್, ಎಲ್ಲ ಓದಿದ್ರಾ? ಓದೇ ಇಲ್ವಾ? ಓದಿದ್ರಾ? ಈ ಕಾರ್ಗಳೆಲ್ಲ ಹಾಕಿರ್ತಾರೆ, ಕಾರ್ಗಳಲ್ಲಿ ಆಟೋದಲ್ಲಿ ಎಲ್ಲ ಹಾಕೊಂತಾರೆ. ನಮ್ ಬಾಸ್ ಯಾರು ಗೊತ್ತಾ? ಜೀವಿಸ್ ಕಾರ್ಪೆಂಟರ್. ಯಾರ ಬಗ್ಗೆ ಮಾತಾಡ್ತಿರೋದು? ಯೇಸು ಕ್ರಿಸ್ತನ ಬಗ್ಗೆ ಮಾತಾಡಿದ್ರು. ಯಾವತ್ತಾದ್ರೂ ಒಂದ್ ಕಡ್ಡಿನ ಮುಟ್ಟಿರ್ತಾರ ಅವರು, ಒಂದ್ ಕಟ್ಟಿನ ತಗೊಂಡಿರ್ತಾರ, ಒಂದ್ ಉಡ್ನ ಇದ್ ಮಾಡಿರ್ತಾರ ಅಲ್ವಾ? ನಮ್ ಕೆಲ್ಸ ತರ ಅಲ್ಲ ಅವತ್ತಿನ ಕೆಲ್ಸ. ಕಾರ್ಪೆಂಟರ್ ಯಾಕಪ್ಪ ಹುಟ್ಬೇಕು? ಕಾರ್ಪೆಂಟರ್ ಇದ್ದಿದ್ ಕೆಲ್ಸ ತುಂಬಾ ಟಫ್ ಜಾಬ್ ಅದು. ಮರನ ಕಡ್ದ್ಕೊಂಡು ಇವತ್ತಿರುವಂತ ಮಿಷಿನರಿ ಸಿಸ್ಟಮ್ ಅವತ್ತಿಲ್ಲ, ಹೆಗಲ್ ಮೇಲೆ ಹಾಕೊಂಡು ಏನ್ ಮಾಡ್ಬೇಕು? ಒತ್ಕೊಂಬಂದು ಪ್ರಾಕ್ಟೀಸ್ ಆಗ್ಬಿಡ್ತು ಯೇಸು ಕ್ರಿಸ್ತನಿಗೆ ಶಿಲ್ಬೆ ಹೋಗೋದ್ಕಿಂತ ಮುಂಚೆನೆ ಅಲ್ವಾ? ಪ್ರಾಕ್ಟೀಸ್ ಮಾಡ್ಕೊಂಡು ನೋಡಿ, ಹೆಗಲ್ ಮೇಲೆ ಮರವನ್ನ ಒತ್ಕೊಂಬಂದು ಅದನ್ನ ಮಾಡುವಂತ ಕೆಲ್ಸಗಳೇನ್ ಮಾಡಿದ್ರು? ಪ್ರಾಕ್ಟೀಸ್ ಮಾಡ್ಕೊಂಡ್ರು. ಯೇಸು ಕ್ರಿಸ್ತನು ತುಂಬಾ ಕಷ್ಟವಾದ ಒಂದು ಜೀವನ ಅವ್ರಿಗೆ. ಏನ್ ಮಾಡಿದಾರೆ ದೇವ್ರು? ಚೂಸ್ ಮಾಡಿರೋದು ಈ ರೀತಿ ಅಂದ್ರೆ ತುಂಬಾ ಬಡತನದಲ್ಲಿ, ತುಂಬಾ ಕಷ್ಟದಲ್ಲಿ, ತುಂಬಾ ತಗ್ಗಿಸುವಂತ ಸ್ಥಿತಿಯಲ್ಲೇ ನನ್ನ ಮಗ ಏನ್ ಮಾಡ್ಬೇಕು? ಹುಟ್ಬೇಕು ಅನ್ನೋದು ದೇವ್ರ ಪ್ಲಾನ್. ಇದೆಲ್ಲ ದೇವ್ರ ಪ್ಲಾನ್ ಇತ್ತು. ನಮ್ಮ ಕರ್ತನದ ಯೇಸು ಕ್ರಿಸ್ತನದು ಯಾವ್ದಾದ್ರು ಭೂಮಿ ಬಂದು ಏನ್ ದೇವ್ರೇ ಏನ್ ಈ ತರ ಪರಿಸ್ಥಿತಿ ಕೊಟ್ರ ಅಂತ ಹೇಳಿದ್ರ ನೋಡ್ರಿ, ಅವರ ಭಾವನೆ ಇದಕ್ಕಿಂತ ಮೊದಲೇ ಪ್ರಿಪೇರ್ ಆಗಿರ್ಬೇಕು ತಾನೆ ಯೇಸು ಕ್ರಿಸ್ತನು. ಯಾವ ರೀತಿ ಪ್ರಿಪೇರ್ ಆಗಿರ್ಬೇಕು? ನೋಡಪ್ಪ, ನೀನು ಒಂದು ಸ್ಥಾನ ಇದೆಯಾ? ಏನಪ್ಪ ಸ್ಥಾನ ಅಂತ ನೋಡಿದ್ರೆ ನನಗೆ ಸಮವಾಗಿರ್ಬೋದು, ತಂದೆಗೆ ಸಮವಾಗಿರುವಂತ ಆ ಪ್ಲೇಸ್. ಅವ್ರು ಬಿಟ್ರೆ ಬೇರೆ ಯಾರಿಗೂ ಇಲ್ಲ. ಫಸ್ಟ್ ಈ ಪ್ಲೇಸ್ನ ಬಿಡ್ಬೇಕು. ಹೌದಾ ತಂದೆ? ಬಿಟ್ಟೆ ಏಂಜಲ್ ಆಗ್ಬೇಕಾ? ಆ ಸ್ಥಳ ಆ ಒಂದು ಪ್ಲೇಸ್ನ ಬಿಟ್ಟು ಏಂಜಲ್ ಪ್ಲೇಸ್ ಹೋಗೋದೇ ತುಂಬಾ ಕಷ್ಟ ಅಲ್ವಾ? ಇಲ್ಲ ಇಲ್ಲ, ಏಂಜಲ್ ಪ್ಲೇಸ್ ಹೋಗ್ಬೇಕಾಗಲ್ಲ, ಅಲ್ಲಿಂದ ಕೆಳಗೆ ಹೋಗ್ಬೇಕು. ಇಲ್ಲಿ ಮನುಷ್ಯರಾಗಿ, ಯಾವ ರೀತಿ ಮನುಷ್ಯರಾಗಿ? ಒಂದು ಪರಿಪೂರ್ಣ ಮನುಷ್ಯನಾಗಿಯಾ ಅಂತ ನೋಡ್ಬೇಕಾದ್ರೆ ಇನ್ನೇನ್ ಮಾಡ್ಬೇಕು? ಅದಕ್ಕಿಂತ ಏನಾಗ್ಬೇಕು? ಕೆರಡು ಹೋಗ್ಬೇಕು ಅಲ್ವಾ? ಅದನ್ನೇ ವಾಕ್ಯ ಓದ್ತೀವಲ್ಲ ಫಿಲಿಪ್ಪಿಯದವರಿಗೆ ಎರಡನೇ ಅಧ್ಯಾಯ ಐದನೇ ವಚನ. ಓದಿ, ಕಂಟಿನ್ಯೂ ಮಾಡಿ. ಅಲ್ವರ ದಾಸನ ರೂಪವನ್ನು ಧರಿಸಿಕೊಂಡು, ಏನ್ ರೂಪ ಅಂತೆ? ದಾಸನ ರೂಪ. ಒಬ್ಬ ಸ್ಲೇವ್ ಆಗಿ ಈ ಭೂಮಿಯಲ್ಲಿ ಬಂದಂತ ಸನ್ನಿವೇಶ ನೋಡಿ. ಆ ರೀತಿ ಒಂದು ಮನಸ್ಸು ಆತನಿಗೆ ಬರ್ಬೇಕಾದ್ರೆ ಅದನ್ನ ತುಂಬಾ ಸಂತೋಷವಾಗಿ ತಗೊಂಡಿರ್ತಾರ? ಇಲ್ಲೇನ್ ಮಾಡೋದು, ಬೇರೆ ದಾರಿನೇ ಇಲ್ಲಪ್ಪ, ನಮ್ಮ ಅಪ್ಪ ಎಲ್ಲದ್ರ ಮಾಡ್ಬೇಕಂದ್ರೆ ತಗೊಂಡಿರ್ತಾರ. ಹೆಂಗ್ ತಗೊಂಡಿರ್ತಾರೆ? ಕಷ್ಟವಾಗಿರುತ್ತೆ ಅವ್ರಿಗೆ. ಭೂಮಿಯಲ್ಲಿ ಬಂದು ಭೂಮಿಯಲ್ಲಿ ಇರ್ಬೇಕಂತ ಒಂದು ಪರಿಸ್ಥಿತಿ ಥಿಂಕ್ ಮಾಡಿ, ನಮ್ಮಲ್ಲೆಲ್ಲ ಇರ್ಬೇಕಾದ್ರೆ ಅಲ್ವಾ? ನಾವು ಸಹೋದರ ಒಟ್ಟಿಗಿರ್ಬೇಕಾದ್ರೆ ಸ್ವಲ್ಪ ಕಷ್ಟಗಳು ಬರುತ್ತೆ. ಒಬ್ಬೊಬ್ಬರ ಜೊತೆಗೆ ನಾವೇನ್ ಮಾಡಲ್ಲ, ಇರಕ್ಕಾಗಲ್ಲ, ಹಲವಾರು ಪ್ರಾಬ್ಲಮ್ಸ್ ಇರುತ್ತೆ. ಯೇಸು ಕ್ರಿಸ್ತನು ಆ ಒಂದು ಉನ್ನತ ಒಂದು ಸ್ಥಳವನ್ನ ಬಿಟ್ಟು ಭೂಮಿಗೆ ಬಂದು ಅವ್ರು ಯಾರ ಜೊತೆ ಅಂತ ಇದ್ದಿದ್ದಲ್ಲ, ಮೀನ್ ಹಿಡಿಯೋರು, ಮೀನ್ ಮಾರ್ಕೆಟ್ ಹೋಗಿದ್ರಾ? ಹೆಂಗಿರುತ್ತೆ ಇರುತ್ತ ಅಲ್ಲ, ಹೆಂಗಿರುತ್ತೆ ನಿಮ್ಗೆ? ಮೂಗ್ ನಮ್ ಮುಚ್ಕೊಂಡು ಹೋಗ್ಬಿಡ್ತೀವಿ. ಬಟ್ ಯೇಸು ಕ್ರಿಸ್ತನ್ ಯಾರ ಜೊತೆ ಇದ್ರು ಏನ್ರಿ ನೋಡ್ರಿ, ಯಾವ ರೀತಿ ಅಂದ್ರೆ ಅವಾಗ ಅವ್ರಿಗೆ ಈ ಒಂದು ಪ್ಲೇಸ್, ಈ ಒಂದು ದೇವ್ರು ಕೊಡುವಂತ ವಿಷಯನ ಮೊದಲೇ ಅವ್ರು ಏನ್ ಮಾಡಿದಾರೆ? ನಾನು ಹೋಗ್ಬೇಕು ತಂದೆ, ನಾನು ಹೋಗ್ತೀನಿ, ನಾನು ಅಲ್ಲಿಗೆ ಹೋಗ್ತೀನಿ. ಸೊ ದೇವ್ರ ವಿ ಪಾಯಿಂಟ್ ಆಗ್ಲಿ, ಕ್ರಿಸ್ತನ ವಿ ಪಾಯಿಂಟ್ ಏನಂದ್ರೆ ತಮ್ಮನ್ನ ತಗ್ಗಿಸ್ಕೊಳ್ಳುವಂತ ಒಂದು ಭಾವನೆ. ಎಷ್ಟ್ರ ಮಟ್ಟಿಗೆ ತಗ್ಸೋಕಾಗುತ್ತೆ ಅಷ್ಟ್ರ ಮಟ್ಟಿಗೆ. ದೇವ್ರು ಎಷ್ಟ್ರ ಮಟ್ಟಿಗೆ ಯೇಸು ಕ್ರಿಸ್ತನ ತಗ್ಸಿದ್ರು ಅಷ್ಟ್ರ ಮಟ್ಟಿಗೆ ಯೇಸು ಕ್ರಿಸ್ತನ ಏನ್ ಮಾಡ್ತಾನನ್ನ ತಗ್ಗಿಸ್ಕೊಂಡ್ರು. ಆದ್ರೆ ಇವತ್ತಿರುವಂತ ಸೆಲೆಬ್ರೇಷನ್ ಎಲ್ಲ ಯಾವ ರೀತಿ ಇದೆ ಅಂದ್ರೆ ತುಂಬಾ ಅಲ್ವಾ? ಒಬ್ಬನ ಹೆಚ್ಚಿಸ್ಕೊಳ್ಳೋದಂತ ವಿಷಯವೇ ಇದೆ ಹೊರತು ಆ ತಗ್ಗಿಸ್ಕೊಳ್ಳುವಂತ ಒಂದು ವಿಷಯನೇನಾಗಿಲ್ಲ. ದೇವರು ನಮಗೋಸ್ಕರ, ಪಾಪಿಗಳಾದ ನಮಗೋಸ್ಕರ ತನ್ನ ಮಗನೇ ಇಷ್ಟವಾಗಿ ಇಳಿಸ್ಕೊಟ್ಟಿದಾರ ಅಂತ ಭಾವನೆ ಯಾರಿಗಾದ್ರೂ ಕ್ರಿಸ್ಮಸ್ ಅನ್ನೋಂಥ ಸನ್ನಿವೇಶದಲ್ಲಿ ಬರುತ್ತಾ? ಥಿಂಕ್ ಮಾಡಿರ್ತಾರ ಅಲ್ವಾ? ಅದೆಲ್ಲ ಏನಾಯ್ತು ಈಗ? ಕ್ಲೋಸ್ ಮಾಡಪ್ಪ, ಇರ್ಲಿ ಅದೆಲ್ಲ. ಯಾರಿರೋದು ಭೂಮಿಯಲ್ಲಿ?
ಪ್ರಪಂಚದ ದೇವರು. ನೀನ್ ಮಾಡು, ಎಲ್ಲ ಮಾಡು, ಕ್ರಿಸ್ತನ ಜನ ಎಲ್ಲ ಮಾಡು, ಬಟ್ ಅದರ ಉದ್ದೇಶ ಮಾತ್ರ ಏನ್ ಮಾಡ್ಬೇಡ, ನೀನು ತಿಳ್ಕೊಂಬೇಡ ಏನಕ್ಕೋಸ್ಕರ ಅಂತ ನಿನ್ಗೆ ಅರ್ಥವಾಗ್ಲೇಬಾರ್ದು. ಆದ್ರೆ ಮಾಡು, ಎಲ್ರಿಗೂ ಯೇಸು ಕ್ರಿಸ್ತನ ಗೊತ್ತಾಗ್ಬೇಕು, ಗೊತ್ತಾಗ್ಲಿ, ಸೆಲೆಬ್ರೇಷನ್ ಮಾಡಿ, ಆಚರಣೆ ಮಾಡ್ರಿ. ಆದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಏನಾಗ್ಬಾರ್ದು, ಅದರ ಉದ್ದೇಶವೇನು, ದೇವ್ರು ಏನಕ್ಕೋಸ್ಕರ ಇದನ್ನ ಮಾಡಿದ್ರು ಅಂತ ನಿಮ್ಗೆ ಗೊತ್ತಾಗ್ಬಾರ್ದು. ಗೊತ್ತಾಗಿಲ್ವಲ್ಲ, ಲೌಕಿಕೆ ಗೊತ್ತಾಗ್ಲಿಲ್ಲ, ಬಾಬಿಲೋನ್ಗೂ ಗೊತ್ತಾಗ್ಲಿಲ್ಲ. ಈಗ ನೆಕ್ಸ್ಟ್, ದೇವ್ರ ಮಕ್ಕಳಾದ ನಾವು, ನಾವು ಯಾವ ದೃಷ್ಟಿಕೋನದಲ್ಲಿ ನೋಡ್ತಾ ಇದೀವಿ? ನಿಜ ಹೇಳ್ಬೇಕಾದ್ರೆ ನಾವು ನೋಡುವಂತ ಈ ದೃಷ್ಟಿಯಿಂದ ಇಡೀ ಲೋಕದಲ್ಲಿ ಯಾರು ನೋಡಕ್ಕಾಗಲ್ಲ. ಆ ರೀತಿ ವಿ ಪಾಯಿಂಟ್ ಅಲ್ಲಿ ನಾವು ನೋಡ್ತಾ ಇದ್ವಿ. ಫಸ್ಟ್ ಥಿಂಗ್ಸ್, ಯೇಸು ಕ್ರಿಸ್ತನು ಏನಕ್ಕೋಸ್ಕರ ಬಂದಿದ್ದಾನೆ ಅಂದ್ರೆ ಲೋಕದ ರಕ್ಷಕನು. ಇದ್ ನೋಡ್ತಾರ ಯಾರಾದ್ರು? ಬಾಬಿಲೋನ್ ಗೊತ್ತಿದ್ಯಾ? ಇಡೀ ಲೋಕಕ್ಕೆ ರಕ್ಷಣೆ ಅಂತ ಗೊತ್ತಿದ್ಯಾ? ರಾನ್ಸಮ್ ಇಡೀ ಲೋಕಕ್ಕೆ ಕೊಡ್ತಾರ ಅಂತ ಗೊತ್ತಿದ್ಯಾ? ಇಲ್ಲ ಅಲ್ವಾ? ಯಾರಿಗೂ ಗೊತ್ತಿಲ್ಲ ಒಂದು ವಿ ಪಾಯಿಂಟ್. ಬಟ್ ನಾವೇ ಯಾವ ರೀತಿ ನೋಡ್ತಾ ಇದೀವಿ, ಈ ರಾನ್ಸಮ್ ಸಬ್ಜೆಕ್ಟ್ ಕೇಳಿದಿವಲ್ಲ, ಅದನ್ನ ಕೇಳಿದ್ಮೇಲೆ ನಮ್ಗೆ ಆ ಒಂದು ಕ್ರಿಸ್ತನ ಜನನ ಅನ್ನೋಂತ ವಿಷಯ ಹೇಗಿರುತ್ತೆ ನಮ್ಗೆ ಅಲ್ವಾ? ಯೇಸು ಕ್ರಿಸ್ತ ಏನಾಗಿದ್ದಾರೆ, ಇಡೀ ಲೋಕಕ್ಕೆ ರಕ್ಷಕನಾಗಿ ಹುಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ನಾವು ನೋಡುವಂತ ರೀತಿ, ನಾವು ನೋಡುವಂತ ನಮ್ಮ ಭಾವನೆಗಳು ಹೇಗಿದೆ ಅಂದ್ರೆ ಸತ್ಯಕ್ಕೆ ಅನುಗುಣವಾಗಿದೆ. ಎರಡನೇದಾಗಿ, ಯೇಸು ಕ್ರಿಸ್ತ ಏನಾಗಿದ್ದಾರೆ, ತಂದೆಯ ಮಗನು, ದೇವರು ಅಲ್ವಾ? ದೇವರ ಮಗನು, ದೇವರ ಮಗನ ಅಂತ ಲೋಕ ನೋಡ್ತಿದ್ಯಾ, ದೇವರು ಅಂತ ನೋಡ್ತಾ ಇದೀಯ ಅಲ್ವಾ? ನಾವೇಗ್ ನೋಡ್ತಾ ಇದೀವಿ, ದೇವರ ಒಬ್ಬನೇ ಮಗ ಅಲ್ವಾ? ಅದೇ ಕನ್ಫ್ಯೂಷನ್ ಬಾಬಿಲೋನಿಗೆ. ಅದೇನಪ್ಪ, ದೇವರೇ ಬಂದು ಏನಾಗಿದ್ದಾರೆ, ಭೂಮಿಯಲ್ಲಿ ಹುಟ್ಟಿದ್ದಾರೆ, ಅದೇ ದೇವರು ಅಲ್ಲಿದ್ದಾರೆ ಮತ್ತೆ ಇಲ್ಲೇ ಹುಟ್ಟಿದ್ದಾರೆ. ಬಟ್ ನಮ್ಗೆ ಹೇಗಿದೆ, ಕ್ಲಿಯರ್ ಆಗಿ ನೋಡ್ತಾ ಇದೀವಾ? ಹಾ, ದೇವರ ಒಬ್ಬನೇ ಮಗನು ಅಲ್ವಾ? ಸೊ ದೇವರ ಒಬ್ಬನೇ ಮಗನು ಅಂತ ನೋಡ್ಬೇಕಾದ್ರೆ, ತಂದೆಯ ದೇವರು ತನ್ನ ಮಗನ ಲೋಕಕ್ಕೆ ಕಳಿಸ್ಬೇಕು ಅಂದ್ರೂ ಅವರಲ್ಲೂ ಭಾವನೆಗಳಿದೆ. ಏನಂತ ನೋಡ್ಬೇಕಾದ್ರೆ, ತನ್ನ ಮಗನು ಇಷ್ಟು ಒಂದು ಹೀನಯವಾದ ಸ್ಥಿತಿಯಲ್ಲಿ, ಕಷ್ಟವಾದ ಸನ್ನಿವೇಶದಲ್ಲಿ ಬದುಕ್ಬೇಕಾ, ಬಾಳ್ಬೇಕಾ? ಆ ರೀತಿ ಬದುಕ್ಬೇಕಾದ್ರೆ ಅವನಿಗಾಗುವಂತ ಕಷ್ಟವನ್ನು ನೋಡಿ ದೇವರ ಮನಸ್ಸು ತುಂಬಾ ಸಂತೋಷ ಪಡುತ್ತಾ ಅಲ್ವಾ? ಖಂಡಿತವಾಗ್ಲೂ ಪಡಲ್ಲ ಅಂತ ಗೊತ್ತೆ. ಯಾಕಂದ್ರೆ ಲೋಕ ಪಡುವಂತ ಕಷ್ಟವನ್ನು ನೋಡಿ ತನ್ನ ಮಗನ ಏನ್ ಮಾಡಿದ್ದಾರೆ, ಕಳಿಸಿದ್ದಾರೆ. ಲೋಕ ತಪ್ಪು ಮಾಡೋರಾಗಿದ್ರು ಅವ್ರ ಕಷ್ಟನ ಸಗಿಸ್ಕೊಳಕ್ ಆಗ್ದಿರ ದೇವರು, ತಪ್ಪೇ ಮಾಡಿದ್ರು ಅಂತ ತನ್ನ ಮಗ ಪಡುವಂತ ಕಷ್ಟನ ಏನ್ ಮಾಡ್ಬೇಕು, ಸಗಿಸ್ಬೇಕಂದ್ರೆ ಎಷ್ಟು ಆತನಲ್ಲಿರುವಂತ ಗುಣಗಳು ನಮ್ಗೆ ಪ್ರಕಟವಾಗುತ್ತೆ, ಆತನ ಪ್ರೀತಿ ಏನಾಗುತ್ತೆ ಎಷ್ಟು ಪ್ರಕಟವಾಗುತ್ತೆ ಅಲ್ವಾ? ನಮ್ ಗೊತ್ತಾಗಿದೆ, ತನ್ನ ಮಗನನ್ನೇ ದೇವ್ರು ಏನ್ ಮಾಡಿದ್ರೆ ಕೊಟ್ಟಿದ್ದಾರೆ ಅಲ್ವಾ? ಮೂರನೇದಾಗಿ, ಯೇಸು ಕ್ರಿಸ್ತನ್ ಯಾರು ಹುಟ್ಟಿರೋದಂದ್ರೆ ಅವ್ರು ನಮ್ಗೆ ಏನಪ್ಪ, ಏನೋ ಒಂದು ಡಿಸ್ಟೆನ್ಸ್ ಆ ರೀತಿ ಇದೆಯಾ? ನಮ್ಮ ಮದಲಿಂಗನು ಅಲ್ವಾ? ಹಾ, ನಮ್ಗೆ ತುಂಬಾ ಕ್ಲೋಸ್, ನಮ್ಮ ನಮ್ಮ ತಲೆ ಅಂದ್ರೆ ಆ ರೀತಿ ಏನಾಗ್ತಿದ್ವಿ ನಾವು ನೋಡುವಂತ ಈ ಒಂದು ದೃಷ್ಟಿಕೋನವನ್ನ ಯಾರು ಏನಾಗಲ್ಲ ಇವತ್ತು ನೋಡ್ತಾ ಇಲ್ಲ. ಅಂದ್ರೆ ಕ್ರಿಸ್ತನ ಒಂದು ಜನನ ಅಂತ ತಗೊಳ್ಬೇಕಾದ್ರೆ, ಓಕೆ? ಸೊ ಸಮಯ ತುಂಬಾ ತಗೊಳ್ಳಲ್ಲ. ಸೊ ಮೈನ್ ಥಿಂಗ್ ಅರ್ಥ ಮಾಡ್ಕೊಳ್ಳೋಣ, ನಾವು ಕ್ರಿಸ್ಮಸ್ ಮಾಡ್ಬೇಕಾ ಮಾಡಬಾರ್ದ ಅಲ್ವಾ? ಮಾಡ್ಲೇ ಮಾಡ್ಬೇಕು ಅಂತ ನಾನು ಹೇಳ್ತೀನಿ, ಮಾಡ್ಲೇಬೇಕು ಅಂತ ಹೇಳ್ತೀನಿ. ಓ ನೋಡಿ ಬ್ರದರ್, ಬ್ರದರ್ ಒಬ್ರು ಬಂದ್ರು, ಕ್ರಿಸ್ಮಸ್ ನಾವು ಮಾತು ಮಾಡ್ಬಾರ್ದು ಅಂದ್ರೆ ಅವ್ರೇನಂತೆ, ಮಾಡ್ಬೇಕಂತೆ ಎಲ್ರಿಗೂ. ನೋಡ್ರಿ ಬ್ರದರ್ ಹೆಂಗಿದ್ದಾರೆ ಅಲ್ವಾ? ಹಿಂಗೆ ರಾಂಗ್ ಇನ್ಫಾರ್ಮೇಶನ್ ಏನಾಗುತ್ತೆ ಎಲ್ಲ ಕಡೆ ಬೇಗ ಸ್ಪ್ರೆಡ್ ಆಗ್ಬಿಡುತ್ತೆ, ಒಳ್ಳೆ ಇನ್ಫಾರ್ಮೇಶನ್ ಹೋಗುತ್ತೋಗಲ್ವಾ ಅಲ್ವಾ? ಸೀಗ ಒಂದ್ಸರಿ ಏನಾಯ್ತು ಅಂತ ನೋಡ್ಬೇಕಾದ್ರೆ, ಒಂದು ಪಾಸ್ಟ್ ಇದ್ರಂತೆ ಅಲ್ಲ, ಸುಮ್ಮನೆ ನಿಮ್ಗೆ ಒಂದು ಪಾಯಿಂಟ್ ಹೇಳ್ತಾ ಇದ್ದೆ. ಅವ್ರು ಬಂದು ಏನ್ ಮಾಡಿದ್ರೆ, ದಿನ ದೇವ್ರ ಬಗ್ಗೆ ವಾಕ್ಯನ ಮಾತಾಡಿದಾರಂತೆ ಅವ್ರು. ದೇವ್ರ ಮಕ್ಕಳಿಗೆ ಕೇಳ್ಕೊಂಡು ಹೋಗು, ಯಾರಿಗೂ ಏನು ಹೇಳೋದೇ ಇಲ್ಲ ಆ ವಿಷಯನ, ಏನಪ್ಪ ಹಂಗಿದ್ದಾರೆ ಅಂದ್ಬಿಟ್ಟು ಒಂದ್ಸರಿ ಏನ್ ಮಾಡೋದು ಬಂದ್ರಂತೆ. ಒಂದು ಕಾಡಿ ತಗೊಂಬಂದ್ಬಿಟ್ರು, ಕಾಡಿ ತಗೊಂಡ್ಬಿಟ್ಟು ಶೇವಿಂಗ್ ಬ್ಲೇಡ್ ತಗೊಂಡ್ಬಿಟ್ಟು ಎಲ್ರು ಕುತ್ಕೊಂಡಿದ್ರು ಇದೇ ರೀತಿ. ಇವಾಗ ನಿಮ್ ಮುಂದೆ ಇಮೇಜ್ ಮಾಡ್ಕೊಳ್ಳಿ ಅಲ್ವಾ, ತಗೊಂಡು ಏನ್ ಮಾಡ್ತಾರಂತೆ ಅಲ್ಲೇ ಶೇವ್ ಮಾಡಿ, ಏನಿದು ಇವರು ಫಾಸ್ಟ್ ಸಬ್ಜೆಕ್ಟ್ ಮಾತ್ರ ಬರ್ತಾರಂತ ನೋಡಿದ್ರೆ ಇಲ್ಲೇ ಶೇವಿಂಗ್ ಮಾಡ್ತಾ ಇದ್ರಲ್ಲ ಅಂದ್ಬಿಟ್ಟು ಏನು ಹೇಳಿಲ್ಲ ಅವರು, ಎಲ್ಲ ನೋಡ್ಕೊಂಡು ಎಲ್ಲ ಕ್ಲೀನಾಗಿ ಶೇವಿಂಗ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಆಯ್ತು, ಸಬ್ಜೆಕ್ಟ್ ಮುಗೀತು, ಎಲ್ರು ಹೋಗ್ ಬನ್ನಿ ಅಂತ ಕಳ್ಸ್ಬಿಟ್ರು. ಏನಾಯ್ತು ಗೊತ್ತಾ ವಿಷಯ? ಹೋಗಿ ಬ್ರದರ್ ವಿಷಯ ಗೊತ್ತಾ ನಿಮ್ಗೆ, ನಮ್ ಫಾಸ್ಟ್ ಇವತ್ತು ಬಂದ್ಬಿಟ್ಟು ಏನ್ ಮಾಡಿದಾರೆ, ಶೇವ್ ಮಾಡ್ಕೊಂಡ್ರು ಅಂದ್ಬಿಟ್ಟು ಎಲ್ರಿಗೂ ಸ್ಪ್ರೆಡ್. ಅವತ್ತು ಅರ್ಧಕ್ಕೆ ಅರ್ಧ ಜನ ಬರ್ಲಿಲ್ಲ, ಆದ್ರೂ ಎಲ್ರಿಗೂ ಏನಾಯ್ತು ವಿಷಯ ಗೊತ್ತಾಗಿ ಎಲ್ಲರೂ ದೊಡ್ಡ ಇದ್ರಿಗೂ ಹೋಗ್ಬಿಡ್ತು. ಅಲ್ಲಿಂದ ಕರೆದ ಕೆಲ ಏನಪ್ಪ ಇಂಥ ವಿಷಯ ನಿಮ್ಗೆ ಮಾಹಿತಿ. ಸೊ ಹೌದು, ನಂದು ತಪ್ಪಾಯ್ತು ಮತ್ತೆ ಮಾರನೆ ಹೊರ ಎಲ್ಲ ಬಂದಿದ್ದಾರೆ, ಬಂದ್ಮೇಲೆ ಎಲ್ಲ ಕುತ್ಕೊಂಡಿದ್ದಾರೆ ಕೇಳಿದ್ರಂತ. ಈ ವಾರಕ್ಕಿಂತ ಮುಂಚಿನ ವಾರ ನಾನು ಈ ಸಬ್ಜೆಕ್ಟ್ ತಗೊಂಡು ಗೊತ್ತಿದ್ಯಾ ನಿಮ್ಗೆ ಯಾರಿಗೇನೋ, ಆದ್ರೆ ಓದೋರ ಮಾಡಿದ್ ಮಾತ್ರ ಏನಾಗಲ್ಲ ಲೈಫಲ್ಲಿ. ನೀವು
ಅಲ್ವಾ? ಅಂದ್ರೆ ನೋಡಿ, ಕೆಟ್ಟದನ್ನ ಎಷ್ಟು ಬೇಗ ಸ್ಪ್ರೆಡ್ ಮಾಡ್ತೀರಾ, ಅದೇ ಒಳ್ಳೆ ವಿಷಯ ಏನ್ ಮಾಡಲ್ಲ. ಹಾಗೆ ಕ್ರಿಸ್ಮಸ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬಿಡ್ತೀರಾ? ಓ, ಮಾಡ್ಬೇಕು, ಸಾಧನೆ ನೋಡ್ಬೇಕು. ನಾವು ಕ್ರಿಸ್ಮಸ್ ನ ಹಬ್ಬವನ್ನ ಮಾಡ್ಬೇಕಾ? ಸೊ ಅಂತ ಯೋಚನೆ ಮಾಡೋಕ್ಕಿಂತ ಹಬ್ಬ ಅನ್ನೋದನ್ನ ಥಿಂಕ್ ಮಾಡಿ. ಹಬ್ಬ ಇರ್ಲಿಲ್ವಾ ಸತ್ಯವೇದದಲ್ಲಿ? ಇತ್ತಲ್ವಾ? ಯಾರು ಕೊಟ್ಟಿದ್ರು? ದೇವ್ರು ಇಸ್ರೇಲ್ ಜನರು ಕೊಟ್ಟಿದ್ರು. ಎಷ್ಟು ಹಬ್ಬಗಳು ಕೊಟ್ಟಿದ್ರು? ಎಷ್ಟು ಹಲವಾರು ಹಬ್ಬಗಳನ್ನ ಕೊಟ್ಟಿದ್ರು, ಒಂದಲ್ಲ ಎರಡಲ್ಲ. ಬಟ್ ಆ ಹಬ್ಬಗಳನ್ನ ಅವ್ರು ಏನ್ ಮಾಡ್ತಾ ಇದ್ರು? ಆಚರಣೆ ಮಾಡ್ತಾರೆ. ಉದ್ದೇಶವೇನು? ಯಾವ ಉದ್ದೇಶಕ್ಕೋಸ್ಕರ ದೇವ್ರು ಕೊಟ್ಟಿದ್ರು ಅದನ್ನ? ಸುಮ್ಮನೆ ಏನೋ ಕೊಟ್ರ? ಅದ್ರಲ್ಲಿ ದೇವ್ರ ಉದ್ದೇಶವಿತ್ತು. ಈ ರೀತಿ ಮಾಡೋದ್ರಿಂದ ಇಂಥ ವಿಷಯಗಳು ನಡೆಯುತ್ತೆ ಅನ್ನೋ ಒಂದು ಕಾರ್ಯಕ್ಕೋಸ್ಕರ ದೇವ್ರೇನ್ ಮಾಡ್ತಿದ್ರು? ಕೊಡ್ತಿದ್ರು. ಫಾರ್ ಎಕ್ಸಾಂಪಲ್, ನಮ್ಮೆಲ್ಲರೂ ಗೊತ್ತಿರುವಂತ ಹಬ್ಬ ಯಾವುದು? ಪಸ್ಕ ಹಬ್ಬ. ಏನ್ ಕೊಟ್ರು ಪಸ್ಕ ಹಬ್ಬ? ಗುಡ್, ಒನ್ ಪಾಯಿಂಟ್. ಬೇರೆ ಗುಡ್, ಬೇರೆ ಪಂಚಶತಮಾನ ಎಲ್ಲ ನೀವೇ ಹೇಳ್ಬಿಡಿದ್ರ. ವಾಕ್ಯ ವಿಮೋಚನ ಕಾಂಡ 23ನೇ ಅಧ್ಯಾಯ 15ನೇ ವಚನ. ಯಾತ್ರಾಗಮ 23ರ ಅಧಿಕಾರ 15ನೇ ವಚನ. ಉಳಿದ ರೊಟ್ಟಿಗಳನ್ನು ತಿನ್ನಬೇಕಾದ ಯಾತ್ರೆ ಹೊತ್ತು ನಾನು ನಿಮಗೆ ಆಜ್ಞಾಪಿಸಿದಂತೆ ನೀವು ಚೈತ್ರ ಮಾಸದ ನೇಮಕವಾದ ಕಾಲದಲ್ಲಿ 7 ದಿವಸವೂ ಉಳಿದ ರೊಟ್ಟಿಗಳನ್ನು ತಿನ್ನಬೇಕು. ಆ ಮಾಸದಲ್ಲಿ ಐಗುಪ್ತ ದೇಶದಿಂದ ಹೊರಟು ಬಂದಿರಲ್ಲ, ಒಬ್ಬನು ಕೈಯಲ್ಲಿ ಕಾಣಿಕೆ ಇಲ್ಲದೆ ಸಾಕು ಅಲ್ವಾ? ಏನಕ್ಕೆ ಅಂದ್ರೆ ಆ ಮಾಸದಲ್ಲಿ ಏನಾಗಿದ್ರೆ ಐಗುಪ್ತದಿಂದ ಹೊರಟು ಬಂದಿದ್ದೀರಲ್ಲ, ನಿಮ್ಮನ್ನ ಬಿಡಿಸ್ಕೊಂಡ್ ಬಂದಿದ್ದೆ, ನೀವು ನೆನಪು ಮಾಡ್ಕೊಳ್ಳಿ, ನೀವು ಥಿಂಕ್ ಮಾಡ್ಕೊಳ್ಳಿ ಅಲ್ವಾ? ನೀವು ಯೋಚನೆ ಮಾಡಿ, ನೀವು ಎಷ್ಟು ಕಷ್ಟವಾದ ಸ್ಥಿತಿಯಲ್ಲಿ ಇದ್ರಿ, ಅಲ್ಲಿಂದ ನಾನು ಏನ್ ಮಾಡ್ಕೊಂಡೆ, ನಿಮ್ಮನ್ನ ಬಿಡಿಸ್ಕೊಂಡ್ ಬಂದಿದ್ದೆ. ಮರ್ತೋಗ್ಬೇಡಿ, ನಿಮ್ಮ ಮಕ್ಕಳು ಹೇಳ್ಕೊಡಿ, ಮರ್ತೋಗ್ಬಿಡ್ತಾರೆ. ನೀವು ಯಾವತ್ತು ಮಾತಾಡಲ್ಲ, ಈ ತರ ಹಬ್ಬ ಬಂದ್ರೆ ಕೇಳ್ತಾರೆ, ಅಪ್ಪ ಅಮ್ಮ ಏನ್ ಇವತ್ತು ಸ್ಪೆಷಲ್ ನಮ್ಗೆ, ಏನಿದು ಅಂತ ಕೇಳಿದ್ರೆ ಅಂತಾರೆ. ನಮ್ಮ ಇದ್ರಲ್ಲೇ ಕೇಳಿದ್ರೆ ಬೇರೆ ಬೇರೆ ಹಬ್ಬಗಳಲ್ಲಿ ಏನು ಗೊತ್ತಿಲ್ಲ, ಏನ್ ನಮ್ ತಾತ ಮಾಡಿದ್ರು, ನಮ್ಮ ಅಪ್ಪ ಮಾಡಿದ್ರು, ನಾವು ಮಾಡ್ತಾ ಇದೀವಪ್ಪ, ಏನೋ ಗೊತ್ತಿಲ್ಲ, ಮಾಡ್ಬೇಕು ಅಷ್ಟೇ. ಅದೆಲ್ಲ ಕೇಳ್ಬೇಡ ನೀನು ಅಲ್ವಾ? ದೇವ್ರ ಉದ್ದೇಶ ಏನು? ಮಕ್ಳಿಗೆ ಕೇಳ್ತಾರೆ ಅವತ್ತು ಮಾಡಿ, ಏನಿವತ್ತು ಸ್ಪೆಷಲ್? ಕುಂಡಿಸ್ಕೊಂಡು ಹೇಳ್ಕೊಡಿ, ನೋಡಪ್ಪ ನಾವು ಐಗುಪ್ತದಲ್ಲಿ ದಾಸರಾಗಿದ್ವಿ, ನಮ್ಮನ್ನ ಯಾರು ಬಿಡ್ಸಕ್ಕಾಗ್ಲಿಲ್ಲ, ದೇವರು ತನ್ನ ಒಂದು ಮಹೋನ್ನತ ಒಂದು ಬಲದಿಂದ ನಮ್ಮನ್ನ ಬಿಡಿಸ್ಕೊಂಡ್ ಬಂದ್ರು. ಏನಾಯ್ತು ಅಪ್ಪ, ಏನಾಯ್ತು ಅಮ್ಮ, ಹೌದು ಈ ತರ ಆಯ್ತು, ಈ ತರ ಬಾಧೆಗಳು ಬಂತು, ಹೌದಾ ನಮ್ ದೇವ್ರ ಆ ದೇವ್ರ, ಮಕ್ಳಿಗೆ ಏನಾಗುತ್ತೆ ಅಲ್ವಾ? ಆ ರೀತಿ ನೋಡ್ಬೇಕಾದ್ರೆ ಮರಿಬೇಡ್ರಿ. ಸೊ ಮೊದಲನೇದಾಗಿ ಈ ಹಬ್ಬ ಮಾಡೋದ್ರಿಂದ ನಿಮ್ ಮೈಂಡ್ ಬರ್ಬೇಕಾದ ದೇವರು ಮಾಡಿದಂತ ಒಳ್ಳೆ ಕಾರ್ಯಗಳನ್ನ ನೆನೆಸುವರಾಗಿ ಕೃತಜ್ಞತೆ ಹೇಳುವರಾಗಿರಿ. ಆ ಭಾವನೆ ನಿಮ್ಮಲ್ಲಿ ಬರ್ಲಿ. ದೇವ್ರು ನಮ್ಮ ಜೀವಿತ ಮಾಡುವಂತ ವಿಷಯಗಳನ್ನ ಏನ್ ಮಾಡ್ಕೊಳ್ಳಿ, ಥಿಂಕ್ ಮಾಡ್ಕೊಳ್ಳಿ, ಏನೆಲ್ಲ ಲೈಫ್ ಅಲ್ಲಿ ನಮ್ ಮಾಡಿದರೆ ಯೋಚನೆ ಮಾಡ್ಕೊಳ್ಳಿ. ಬೇರೆ ದಿವಸ ಯೋಚನೆ ಮಾಡಲ್ಲ ಅಲ್ವಾ? ನಮ್ದೇ ಲೈಫ್ ಇರುತ್ತೆ, ಹೀಗೆ ಹೋಗ್ತಾ ಇರುತ್ತೆ. ಬಟ್ ಈ ಹಬ್ಬ ಅಂತ ಬಂದಾಗ ಸ್ಪೆಷಲ್ ಅದ್ರ ಬಗ್ಗೆ ಏನ್ ಮಾಡ್ತೀವಿ, ತುಂಬಾ ಥಿಂಕ್ ಮಾಡ್ತೀವಿ. ದೇವ್ರ ಬಗ್ಗೆ ಹೌದಲ್ಲಪ್ಪ, ನಾವು ಕಷ್ಟದಲ್ಲಿದ್ವಿ, ದೇವ್ರ ಏನ್ ಮಾಡೋದು ನಮ್ಮನ್ನ ಕಾಪಾಡ್ಕೊಂಡ್ ಬಂದ್ರು, ಇಲ್ಲಾಂದ್ರೆ ನಾವ್ ಇನ್ನ ಏನಾಗ್ತಿದ್ವಿ, ಅದೇ ಒಂದು ದಾಸತ್ವದಲ್ಲಿ ಇರ್ತಾ ಇದ್ವಿ, ನಮ್ಮ ಮಕ್ಕಳು ಕೂಡ ಅಲ್ಲೇ ಇರ್ತಾ ಇದ್ರು. ಬಟ್ ದೇವರ ಒಂದು ಹಸ್ತ ನಮ್ಮನ್ನ ಕಾಪಾಡ್ಕೊಂಡ್ ಬಂತು. ದೇವರಿಗೆ ಥ್ಯಾಂಕ್ಫುಲ್, ದೇವರಿಗೆ ಆ ಒಂದು ಕೃತಜ್ಞತೆ ಭಾವನೆ, ದೇವ್ರು ಮಾಡಿದಂತ ಒಳ್ಳೆ ಕಾರ್ಯಗಳನ್ನ ಏನ್ ಮಾಡ್ಕೊಳ್ಳಿ, ನೆನೆಸ್ಕೊಳ್ಳಿ ಅಲ್ವಾ? ಒಂದು. ಎರಡನೇ ವಿಷಯ ಏನಂತ ನೋಡ್ಬೇಕಾದ್ರೆ, ಈ ರೀತಿ ಹಬ್ಬಗಳು ಮಾಡೋದ್ರಿಂದ ಅಲ್ವಾ, ಇದನ್ನ ಬಿಟ್ಟರೆ ದೇವರು ಬೇರೆ ಹಬ್ಬನ ಹೇಳ್ತಿದ್ರು ಇಸ್ರೇಲ್ ಜನರಿಗೆ, ಬೇರೆ ಯಾವ್ದನ್ನ ಹೇಳ್ತಿದ್ರು ಅಲ್ವಾ, ಪಾಪ ನಿವಾರಣೆಯ ದಿನ ಇರ್ಬೋದು, ಬೇರೆ ಒಂದು ಆ ವಿಷಯಗಳು ಇರ್ಬೋದು. ಇದೆಲ್ಲ ಮಾಡಿದಾಗ ಏನ್ ಅನಿಸ್ತಾ ಇತ್ತಂದ್ರೆ, ನೀವು ಇನ್ನೂ ನನ್ನ ಹತ್ತಿರಕ್ಕೆ ಬರ್ಬೇಕು, ದೇವ್ರ ಮೇಲಿನಂತ ಪ್ರೀತಿ ಏನಾಗ್ಬೇಕು, ಇನ್ನು ಹೆಚ್ಚಾಗ್ಬೇಕು. ಆಗಲ್ಲ ಖಂಡಿತವಾಗ್ಲು, ನಮ್ಮ ಲೈಫ್ ಸ್ಟೈಲ್ ನ ಥಿಂಕ್ ಮಾಡಿ. ನಾವು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬಿಟ್ರೆ ನಮ್ ಕೆಲ್ಸ ಶೆಡ್ಯೂಲ್ಸ್ ಹೆಂಗಿರುತ್ತಂದ್ರೆ, ಕೆಲಸ ಮಾಡೋ ಟೈಮಲ್ಲಿ ನಾನು ಬೈಬಲ್ ಓದ್ತಾ ಇರ್ತೀನಿ, ಬೈಬಲ್ ಬಗ್ಗೆ ಥಿಂಕ್ ಮಾಡ್ತೀನಿ ಅಂದ್ರೆ ಆಗುತ್ತಾ? ಇಲ್ಲಪ್ಪ, ನಾನು ಮೈಂಡ್ ಎಲ್ಲ ನಂಗೆ ಹೆಂಗಿರುತ್ತೆ, ಬೈಬಲ್ ಬಗ್ಗೆನೇ ಇರುತ್ತೆ. ನನ್ನ ಕೆಲಸ ಮಾತ್ರ ಗಾಡಿ ಓಡಿಸ್ತಾ ಇದ್ರು, ನನ್ನ ಮೈಂಡ್ ಇರುತ್ತೆ ಅಂದ್ರೆ ಎಲ್ಲೋಗಿ ಏನ್ ಮಾಡಿರ್ತೀವಿ, ನಮ್ಮ ಕೆಲಸದಲ್ಲಿ ಕೆಲಸ ಮಾಡ್ಬೇಕು, ಕೆಲಸನ ಮಾಡ್ಬೇಕು ಅಲ್ವಾ? ಅಲ್ಲೂ ನಾನು ಏನಾಗಿರ್ತೀನಿ ಅಂದ್ರೆ, ಅದ್ಬೇರೆ ನಮ್ ಗಮನ ಬೇರೆ ಕಡೆ ಆಗಿ ನಮ್ ಕೆಲಸ ತಪ್ಪಾಗಿ ಏನಕ್ಕಪ್ಪ ಅಂಬಿಟ್ಟು ಅಲ್ವಾ? ಅದು ನಮ್ಗೆ ಕೊಡುವಂತ ಕರ್ತವ್ಯ, ಅಲ್ಲಿ ಮಾಡ್ಲೇಬೇಕು. ಅದನ್ನ ಬಿಟ್ಟು ನಮ್ಗೆ ಸಿಗುವಂತ ಸಮಯ ಅಲ್ವಾ, ದೇವ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಇನ್ನು ದೇವ್ರ ಹತ್ರ ಬರ್ಬೇಕಾದ್ರೆ, ದೇವ್ರ ಹತ್ರ ಇನ್ನೂ ಕ್ಲೋಸ್ ಬರ್ಬೇಕಾದ್ರೆ, ಅದಕ್ಕಿದ್ದಂತ ದೇವ್ರ ಒಂದೇ ಒಂದು ವಿಷಯ ಅಂದ್ರೆ ಇಸ್ರೇಲ್ ಜನರಿಗೆ ಕೊಟ್ಟು ಈ ಒಂದು ಹಬ್ಬದ ವಿಷಯಗಳು. ಆ ಹಬ್ಬದ ವಿಷಯ ಬಂದಾಗ ದೇವ್ರ ನನ್ನನ್ನು ಮೊದಲಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಾ ಅಲ್ವಾ? ನಿಮ್ಗೆ ಎರಡು ಆದ್ನೇ ಇತ್ತಲ್ಲ, ಒಂದೇ ಆದ್ಯ ಯಾವುದು, ನಿನ್ನ ದೇವರಾದ ನಿನ್ನ ತಂದೆಯಾದ ದೇವರನ್ನು ಪೂರ್ಣ ಹೃದಯದಿಂದಲೋ ಪೂರ್ಣ ಮನಸ್ಸಿನಿಂದಲೋ ಪ್ರೀತಿ ಮಾಡ್ಬೇಕು ಅಲ್ವಾ? ಸೊ ಆ ಪ್ರೀತಿ ಅನ್ನೋದು ದೇವ್ರಿಗೆ ತೋರಿಸುವಂತ ವಿಷಯ ಎಷ್ಟು ಮಟ್ಟಿಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ಅವಕಾಶ ಅಂದ್ರೆ ಈ ಒಂದು ರೀತಿಯಲ್ಲಿ ಸರಿ ಮಾಡೋಣ. ಹಬ್ಬ ಅಂದ್ರೆ ಇಸ್ರೇಲ್ ಜನ ಹಬ್ಬ ಮಾಡ್ಬೇಕಾದ್ರೆ ಮನೇಲಿ ಎತ್ಕೊಳ್ಳಿ, ಹಬ್ಬ ಮಾಡಿ, ಇಲ್ಲ ಏನ್ ಮಾಡ್ಬಿಡ್ರಿ,
ಹೋಗ್ ಬರಿ ಅಂತೇಳಿದ್ರ ಏನ್ ಮಾಡ್ಬೇಕು ಹಬ್ಬದಲ್ಲಿ? ಮೂರನೇದಾಗಿ ಎಲ್ರು ಏನಾಗ್ಬೇಕು ಅಂದ್ರೆ ಇದು ಮೂರು ಎಲ್ಲಿ ನಡೀತಾ ಅದು ಹಬ್ಬ ಅಲ್ವಾ? ಇದು ಮೂರು ಇದ್ರೆ ಅದು ಹಬ್ಬ. ಹಬ್ಬದ ಉದ್ದೇಶ ಇಷ್ಟು ದೇವ್ ತಂದಿರೋದು. ಈಗ ನಾವು ಮಾಡ್ತಾ ಇದೀವ ಮಾಡ್ತಾ ಇಲ್ವಾ ಅಲ್ವಾ? ಇದು ಮೂರು ಯಾವತ್ತೇ ನಡೀಲಿ ಅದೇನದು ದೇವ್ರ ಮಕ್ಳು ನಮ್ಗೆ ಅದು ಹಬ್ಬ ಅಲ್ವಾ? ನಾವು ಒಟ್ಟಾಗಿ ಕೂಡಿ ಬರುವುದು ಸಹೋದರ ಐಕ್ಯದಲ್ಲಿ. ಏನಕ್ಕೆ ಸಹೋದರ ಐಕ್ಯ ಬೇಕು ಬ್ರದರ್? ಆನ್ಲೈನ್ ಕ್ಲಾಸ್ ಇದೆಯಲ್ಲ, ಮನೇಲಿ ಇರ್ತೀವಿ, ಝೂಮ್ ಬರುತ್ತೆ, ಕೇಳ್ಕೊಳ್ತೀವಿ. ಪರಿಸ್ಥಿತಿ ನಿಮ್ಗೆ ಆಗ್ಲಿಲ್ಲ ಅಂದ್ರೆ, ಪರಿಸ್ಥಿತಿ ನಿಮ್ಗೆ ಬರಕ್ಕೆ ಸಾಧ್ಯತೆ ಇತ್ತು ಅಂದ್ರೆ ಏನ್ ಮಾಡ್ಬೇಕು? ದೇವ್ ಮಕ್ಕಳು ಕೂಡ ಬರ್ಬೇಕು. ಯಾಕೆ ಕೂಡ ಬರ್ಬೇಕು? ಇಲ್ಲ ಕೂಡೇ ಬರಲ್ಲ, ನಾನು ಮನೇಲೇ ಇರ್ತೀನಿ, ಮನೇಲೇ ಪಾಠ ಕೇಳ್ತೀನಿ, ಮನೇಲೇ ದೇವರ ಕ್ರಿಸ್ತನ ಗುಣಗಳನ್ನ ಬೆಳೆಸ್ಕೊಳ್ತೀನಿ, 100% ಆಗುತ್ತೆ ಅನ್ನೋರಿಗೆ ಕೈ ಎತ್ತಿ ನೋಡೋಣ. ಆಗುತ್ತಾ? ನೆವರ್. ನೀವು ಕ್ರಿಸ್ತನ ಗುಣಗಳಲ್ಲಿ ಬೆಳೆಯೋದಿಕ್ಕೆ ಈ ಕೂಡುವಿಕೆ ಇಲ್ಲದೆ ಇದ್ರೆ ನಾವ್ಯಾರು ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಯೋಕೆ ಆಗಲ್ಲ, ಚಾನ್ಸ್ ಇಲ್ಲ. ಪ್ರಶ್ನೆ ಕೇಳ್ಬೋದು ನೀವು, ಹೇಗೆ ಬ್ರದರ್ ಯಾರು ಪ್ರೀತಿ ತೋರಿಸ್ತೀರಾ? ನಿಮ್ಮನ್ನ ನೋಯಿಸೋರಿಗೆ ಪ್ರೀತಿ ತೋರಿಸ್ಬೇಕು ಅಲ್ವಾ? ದಯೇನಾಗಿ ತೋರಿಸ್ತೀರಾ? ತಾಳ್ಮೆ ಏನಾಗಿ ತೋರಿಸ್ತೀರಾ? ದೇವ್ರ ಮಕ್ಕಳ ಮಧ್ಯದಲ್ಲಿ ಏನ್ ಮಾಡ್ಬೇಕು? ತೋರಿಸ್ಬೇಕು. ಇಲ್ಲೇ ಏನಾಗುತ್ತೆ? ಸಮಸ್ಯೆಗಳು ಬರುತ್ತೆ, ಇಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಇಲ್ಲೇ ವೈಮನಸ್ಸಿ ಬರುತ್ತೆ. ಅಲ್ಲಿ ಏನ್ ತೋರಿಸ್ಬೇಕು? ಕ್ರಿಸ್ತನ ಬೆಳ್ದಿದೀವ ಅಂದ್ರೆ ನಾವ್ ಎಷ್ಟು ಮಟ್ಟಿಗೆ ಬೆಳ್ದಿದ್ದಕ್ಕೆ ಕಾರಣ ಏನೋ ಎವಿಡೆನ್ಸ್ ಅಲ್ಲಿ ನಾವು ತೋರಿಸ್ಬೇಕಾಗುತ್ತೆ. ತೋರಿಸಿಲ್ಲ ಅಂದ್ರೆ ಏನಾಗಿಲ್ಲ, ಪರವಾಗಿಲ್ಲ, ದೇವರ ಕೃಪೆ ಇದೆ, ಮತ್ತೆ ಮತ್ತೆ ಅವಕಾಶ ಸಿಗುತ್ತೆ. ಅವಾಗ ಏನ್ ಮಾಡ್ಕೊಳ್ಳಿ? ಬೆಳೆಸ್ಕೊಳ್ಳಿ. ಮತ್ತೆ ಮತ್ತೆ ಸಿಗುತ್ತೆ, ಮತ್ತೆ ಮತ್ತೆ ದೇವ್ರು ಏನ್ ಮಾಡ್ತಾರೆ? ಕೊಡ್ತಾ ಇರ್ತಾರೆ. ಒಂದಲ್ಲ ಒಂದಿನ ಅದನ್ನ ತೋರಿಸಿ ಅದನ್ನ ಬೆಳೆಸ್ಕೊಳ್ಳಿ ಅನ್ಬಿಟ್ಟು ಅಲ್ವಾ? ಆದ್ರಿಂದ ಈ ರೀತಿ ಒಂದು ವಿಷಯ ಬಂದಾಗ ಅದು ಏನಾಗುತ್ತಂದ್ರೆ ಅದು ನಮ್ಗೆ ದೊಡ್ಡ ಒಂದು ಹಬ್ಬ ಅಲ್ವಾ? ಸಾಗಿರ್ಬೇಕಾದ್ರೆ ಕ್ರಿಸ್ಮಸ್ ಈ ದಿನದಲ್ಲಿ ಮುಖ್ಯ ಅಲ್ಲ. ನಾವ್ ಯಾವತ್ತೇ ಆಗ್ಲಿ ದೇವ್ರ ಮಕ್ಕಳು ಈ ರೀತಿ ಕೂಡ್ ಬಂದು ಈ ರೀತಿ ಭಾವನೆನ ಹೊಂದ್ಕೊಂಡು ದೇವರ ಮಾಡಿದಂತ ಒಳ್ಳೆ ಕಾರ್ಯ ನೆನೆಸುವರಾಗಿದ್ದು ದೇವರ ಮೇಲೆ ಪ್ರೀತಿ ಹೆಚ್ಚಿಸುವರಾಗಿದ್ದು ಸಹೋದರ ಐಕ್ಯದಲ್ಲಿ ಯಾವಾಗೆಲ್ಲ ಇರ್ತೀವೋ ಅದ್ರಲ್ಲಿ ಏನಾಗಿರುತ್ತೆ ಹಬ್ಬ. ಬ್ರದರ್ ಹೇಳಿದ್ರು ಇವತ್ತು ಏನಂತ ಹೇಳಿದ್ರು ನೋಡಿ, ಇವತ್ತು 25th ನಮ್ಗೆ ರಜಾ ಇದೆ, ಅದಕ್ಕೆ ಬಂದಿದ್ವಿ ಅಲ್ವಾ? ರಜಾ ಇಲ್ಲ ಅಂದ್ರೆ ಬರ್ತಾ ಇಲ್ಲ ಸರ್. ರಜಾ ಇತ್ತು, ನಮ್ಗೆ ಅವಕಾಶ ಇತ್ತು ನೋಡಿ, ಎಲ್ಲರೂ ಒಟ್ಟಿಗೆ ಸೇರಕ್ಕೆ ಹಬ್ಬ ಅಲ್ವಾ? ಬಟ್ ಏನಿಲ್ಲ, 25th ಅಂತಲ್ಲ, ನಾಳೆ ರಜಾ ಇರುತ್ತಾ ಇಲ್ಲ ಒಂದ್ ವಾರ ರಜಾ ಇರ್ತೀರಾ ಇಲ್ಲೇ ಏನಾಗಿರುತ್ತೆ? ಇದ್ರೆ ಇರಲ್ಲ ಗೊತ್ತು ನಮ್ಗೆ, ಒಂದಲ್ಲ ಇದ್ರೆ ಅದೇನಾಗಿರುತ್ತೆ ನಮ್ಗೆ ಹಬ್ಬ ಆಗಿರುತ್ತೆ ಅಲ್ವಾ? ನಾವು ಯಾವತ್ತರ ಒಂದ್ ವಾರ ಮಾಡಿದೀವ? ಇಸ್ರೇಲ್ ಜನ ಎಲ್ಲೆಲ್ಲ ದಿನ ಮಾಡ್ತಾ ಇದ್ರು, ಹುಳಿಲದ ರೊಟ್ಟಿ ಹಬ್ಬ ಅಲ್ವಾ? ಒಂದ್ ದಿನಕ್ಕೆ ನಮ್ಗೆ ಆಗಲ್ಲ ನೋಡ್ರಿ, ನಮ್ ಕೆಲ್ಸಕ್ಕಾಗಿ ಒಂದು ದಿನ ಸಂತೋಷ ಹೊರಟೋಗ್ಬಿಟ್ರೆ ನಾಳೆಯಿಂದ ಫೀಲ್ ಆಗುತ್ತೆ, ಓ ಎಷ್ಟು ಚೆನ್ನಾಗಿದ್ವಿ ಬ್ರದರ್ ಜೊತೆ, ಮೆಮೊರೀಸ್ ಚೆನ್ನಾಗಿತ್ತು, ಹೋಯ್ತಲ್ಲಪ್ಪ ಮತ್ತೆ ಅದೇ ಲೈಫ್ ಮತ್ತೆ ಯಾವಾಗ ಬರುತ್ತೆ ಅಂತ ಮುಂದೆ ಏನ್ ಮಾಡ್ಬೇಕು? ಎದುರು ನೋಡತಕ್ಕ ಆಯ್ತಿರ್ಬೇಕು. ಬಟ್ ಸಿಕ್ಕಿರುವಂತ ಅವಕಾಶನ ಈ ರೀತಿ ಯೂಸ್ ಮಾಡಕ್ಕೆ ಪ್ರಯಾಸ ಪಡ್ರಿ. ಸಾಗಿರ್ಬೇಕಾದ್ರೆ ಹಬ್ಬದ ದಿವಸ ಬಂದಾಗ ಏನ್ ಮಾಡ್ತೀವಿ ನಾವು? ಸಾಮಾನ್ಯವಾಗಿ ಮನುಷ್ಯರ ಒಂದು ದೃಷ್ಟಿಯಲ್ಲಿ ಮಾತಾಡ್ತಾ ಏನ್ ಮಾಡ್ತೀವಿ? ಹೊಸ ಬಟ್ಟೆ ಅಲ್ವಾ? ಹೊಸ ಬಟ್ಟೆ ಹಾಕ್ದಿದ್ರೆ ಹಬ್ಬನೇ ಇಲ್ಲ. ನಿಜ ಹೇಳ್ಬೇಕಾದ್ರೆ ನಮ್ ದೇವ್ರ ಮಕ್ಕಳು ತುಂಬಾ ಜನ ಕ್ರಿಸ್ಮಸ್ ಅಲ್ಲೇ ಬಟ್ಟೆ ತಗೊಳ್ಳೋದು. ದಯವಿಟ್ಟು ಅಪಾರ್ಥ ಮಾಡ್ಕೊಂಬರ್ರಿ, ಕ್ರಿಸ್ಮಸ್ ಅಂತಲ್ಲ ಕನ್ವೆನ್ಷನ್ ಅಂತಾನೆ ತಗೊಳ್ಳೋದು ಅಲ್ವಾ? ಬೇರೆ ದಿವಸ ಅವ್ರು ತಗೊಳ್ಳಲ್ಲ, ಯೋಚನೆ ಮಾಡಲ್ಲ. ಅವ್ರು ಯಾರೇನ್ ಮಾಡಲ್ಲ, ಬೇರೆ ದಿನ ಸ್ಪೆಷಲ್ ಆಗಿ ಅನ್ಸಲ್ಲ ಬ್ರದರ್ ಹೇಳಿದ್ರಲ್ಲ ಬರ್ತಾರೆ ಬಗ್ಗೆ, ನಮ್ ಬರ್ತಾರೆ ಸ್ಪೆಷಲ್ ಆಗಿ ಅನ್ಸಲ್ಲ. ಬಟ್ ದೇವ್ರ ಐಕ್ಯ ಇರುತ್ತಲ್ಲ, ಓ ಇವತ್ ಕನ್ವೆನ್ಷನ್ ಇದೆ, ಸಹೋದರಲ್ಲ ಬರ್ತಾ ಇದೆ, ಆ ಹೆಸರು ಹೇಳ್ಬಿಟ್ರೆ ನಮ್ ಬಟ್ಟೆ ತಗೊಳಕಾಗುತ್ತೆ ನಮ್ಗೆ? ಇಲ್ಲಾಂದ್ರೆ ನಾವೇನ್ ಮಾಡಲ್ಲ, ತಗೊಳ್ಳದೆ ಈ ಸರಿ ಹಾಗೆ ಏನ್ ಮಾಡೋಣ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾರೋ ಒಂದ್ ಬಟ್ಟೆ ಕೊಟ್ಬಿಟ್ರು ಅಲ್ವಾ? ಸರಿ ಇತ್ತು ನೋಡ್ಬೇಕಾದ್ರೆ ಬಟ್ಟೆ ತಗೊಳ್ಳೋದು ನಮ್ಗೇನು? ಹೊಸ ಬಟ್ಟೆ ಅಲ್ವಾ? ಹೊಸ ಬಟ್ಟೆ ಹಾಕಿದ್ರೆ ಹಬ್ಬ, ಇಲ್ಲಾಂದ್ರೆ ಜನ ಕೇಳಿದ್ರೆ ಹೇಳ್ತಾರೆ ಏನಾದ್ರು ಹಬ್ಬ ಅಂದ್ರೆ ದುಡ್ಡಿದ್ರೆ, ಇಲ್ಲಾಂದ್ರೆ ದೇವ್ರ ಮಕ್ಳಿಗೆ ಹಂಗಲ್ಲ ಅಲ್ವಾ? ದೇವ್ರ ಮಕ್ಳು ಅದ್ರ ಮೇಲೆ ಅವಲಂಬನೆ ಆಗಿಲ್ಲ. ಸಾಗಿರ್ಬೇಕಾದ್ರೆ ಹೊಸ ಬಟ್ಟೆ ಅಂದ್ರೆ ಏನು ಏನಂತ ನೋಡ್ಬೇಕಾದ್ರೆ ನೋಡ್ರಿ, ನಮ್ಗೆ ದೇವ್ರೊಂದು ಬಟ್ಟೆ ಕೊಟ್ಟಿದಾರ? ಏನ್ ಬಟ್ಟೆ ಕೊಟ್ಟಿದಾರೆ? ನೀತಿಯ ವಸ್ತ್ರ. ಗೆದರ್ ಮಾಡ್ಬೇಕಾದ್ರೆ ದೇವ್ರು ಮತ್ತೆ ನಮ್ಮ ಮನ್ಸಲ್ಲಿ ಮಾತಾಡ್ತಾರೆ, ನೋಡು ಬಟ್ಟೆ ಹಳೇದಾಗಿದೆ, ಹೊಸದ್ ಮಾಡ್ಕೋ, ಕ್ಲೀನ್ ಮಾಡ್ಕೋ. ನೀನ್ ಏನ್ ಮಾಡ್ಕೊಬೇಕು ಇವತ್ತು? ಹೊಸ ಬಟ್ಟೆ ಹಾಕು. ಚೆಕ್ ಮಾಡಿದೆ ನಿನ್ ಬಟ್ಟೆ ಎಷ್ಟು ಹಳೇದಾಗಿದೆ, ಮುಟ್ಟು ಎಷ್ಟು ಅದ್ರಲ್ಲಿ ಕೊಳೆ ಇದೆ ಗೊತ್ತಾ? ಏನ್ ಮಾಡ್ಕೊಬೇಕು? ಶುದ್ಧಿ ಮಾಡ್ಕೋ, ಹೊಸದ್ ಮಾಡ್ಕೋ, ರಿನಿವೆಲ್ ಮಾಡ್ಕೋ. ಇನ್ನ ನೀತಿಯ ವಸ್ತ್ರವನ್ನ ಶುದ್ಧಿ ಮಾಡ್ಕೋ, ಯೋಚನೆ ಮಾಡುವಂತ. ಇದಕ್ಕೆ ದೇವ್ರು ಈ ತರ ಅವಕಾಶ ಕೊಡೋದು. ಈ ರೀತಿ ಬಂದಾಗ ನಾವ್ ಎಷ್ಟು ಮಟ್ಟಿಗೆ ದೇವ್ರ ಹತ್ರ ಇದೀವಿ, ಮತ್ತೆ ಯಾವ ವಿಷಯ ದೇವ್ರಿಂದ ನಮ್ಮನ್ನ ದೂರ ಮಾಡ್ತಾ ಇದೆ,
ಅದನ್ನೆಲ್ಲ ಬಿಡ್ಬೇಕಪ್ಪ. ಏನೋ ಹೊಸ ಬಟ್ಟೆ ತಗೊಳ್ಬೇಕಂತ ಡಿಸೈಡ್ ಮಾಡಿದ್ರೆ ನಾವು ಯಾರು ತಗೊಳ್ಳಲ್ಲ, ಕರೆಕ್ಟಾ? ನಮ್ಮನ್ನ ಬದಲಾವಣೆ ಮಾಡ್ಬೇಕು, ನಾವು ಡಿಸೈಡ್ ಮಾಡಿದ್ರೆ ನಾವು ಯಾರು ಬದಲಾವಣೆ ಮಾಡ್ಕೊಳ್ಳಲ್ಲ. ಡಿಸೈಡ್ ಮಾಡ್ಬೇಕಂತ ಒಂದು ಸನ್ನಿವೇಶ ಇದೆ, ನಮ್ಮನ್ನ ಚೇಂಜ್ ಮಾಡ್ಕೊಬೇಕಪ್ಪ. ಓದ್ ಸರಿಗಿಂತ ಈ ಸರಿ ಬೆಳಿಬೇಕು. ಈ ತರ ಒಂದು ಕೂಡುವಿಕೆಯಲ್ಲಿ ನಮಗೆ ಸಿಗೋದು ಎರಡು ಮೂರು ಅವಕಾಶ, ಒಂದು ಪಾಸ್ವರ್ಡ್ ಟೈಮಲ್ಲೋ ಇಲ್ಲ ಈ ಟೈಮಲ್ಲಿ ಅಷ್ಟೇ ಅಲ್ವಾ? ಇನ್ ಬೇರೆ ಟೈಮಲ್ಲಿ ಸಿಗಲ್ಲ. ಬಂದಾಗ ಹೌದಪ್ಪ ಇನ್ಮೇಲೆ ದೇವರ ತಗೊಂಡು ಕ್ಲೋಸ್ ಬರ್ಬೇಕು. ಇನ್ನೀ ವಿಷಯಗಳನ್ನ ಬಿಡ್ಬೇಕು. ಒಂದು ಡಿಸೈಡ್ ಮಾಡಬಹುದು, ದೇವರಿಗೆ ಹಿಡಿಸದೇ ಇರುವಂತ ವಿಷಯಗಳನ್ನ ನಾನು ಬಿಟ್ಟು ಮತ್ತೇನಾಗ್ಬಿಡ್ತೀನಿ, ನಾನು ಹೊಸ ಬಟ್ಟೆನ ಧರಿಸ್ಕೊಳಕ್ಕೆ ಇವತ್ತಿಂದ ಪ್ಲಾನ್ ಮಾಡ್ತೀನಿ, ನನ್ನ ಬಟ್ಟೆ ಹಳೇದಾಗಿದೆ, ನಾನು ಏನ್ ಮಾಡ್ತೀನಿ, ಇನ್ನೂ ನೀತಿವಂತನಾಗಿ ಇನ್ನೂ ಶುದ್ಧೀಕರಣ ಮಾಡುವಂತ ಕೆಲಸ ಏನ್ ಮಾಡ್ತೀನಿ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಬೋದು. ಇಲ್ಲ ಹಳೆ ಬಟ್ಟೆ ಹಾಕೊಂಡಿದ್ರು ಹಾಕೊಂಡಿದ್ರು, ಬಟ್ ಏನ್ ಮಾಡ್ಬೇಕು, ಹೊಸ ಬಟ್ಟೆನ ಧರಿಸ್ಕೊಳ್ಳಿ. ಆಮೇಲೆ ಏನ್ ತಗೊಳ್ತೀವಿ ನಾವು ಹಬ್ಬ ಅಂತ ತಕ್ಷಣ? ಯಾರು ತಗೊಂಡಿಲ್ವಾ? ಸ್ವೀಟ್ ಊಟ ಅಲ್ವಾ, ಒಳ್ಳೆ ಒಂದು ಸ್ಪೆಷಲ್ ಇರ್ಬೇಕಲ್ವಾ? ಯಾವತ್ತು ಮಾಡಿದ್ರೆ ಅಂತ ಅಡಿಗೆ ಏನ್ ಮಾಡ್ಬೇಕು ಇವತ್ತು? ಹಾ ಮಾಡ್ಬೇಕು. ಮಾಡಿದ್ರೆ ಮಾತ್ರ ನಮ್ಗೆ ಏನಾಗುತ್ತೆ, ಹಬ್ಬ ಮಾಡ್ದಂಗಿದೆ. ಇಲ್ಲಾಂದ್ರೆ ಇಲ್ಲ. ನಮ್ಮ ಮನೆಯಲ್ಲೆಲ್ಲ ಹಂಗೆ. ಮೊದಲ ಇರ್ಬೇಕಾದ್ರೆ ಒಂದ್ ಸುಮ್ಮನೆ ಒಂದು ಇಶಿ ಕೇಳ್ತಾ ಇದ್ದೀನಿ, ಸತ್ತಿಗೆ ಬರೋಕ್ಕಿಂತ ಮುಂಚೆ ವರ್ಷಕ್ಕೊಂದ್ಸರಿ ಏನಾದ್ ಮಾಡೋದು, ಅದು ಆ ಟೈಮ್ವರೆಗೂ ಮುಟ್ಟಕ್ ಬಿಡ್ತಾ ಇಲ್ಲ ಅದನ್ನ. ಹಾ ನಾವು ಅದನ್ನ ಕಾಯ್ಕೊಂಡಿರೋದು ಯಾವಾಗಪ್ಪ ಕೊಡ್ತಾರೆ ಅಂದ್ಬಿಟ್ಟು, ಅದು ಒಂದೆರಡು ಸಿಗುತ್ತೆ ಮತ್ತೆ ಏನಾಗಲ್ಲ, ಮತ್ತೆ ನೆಕ್ಸ್ಟ್ ವರ್ಷನೇ ಹಂಗೆ ಮಾಡೋದು. ಆ ಥರ ಸ್ವೀಟ್ಸ್ ಅಲ್ಲ ಅಲ್ವಾ? ಸೊ ನಮ್ಗೇನಂದ್ರೆ ಹಬ್ಬ ಬಂದ್ಮೇಲೆ ಆ ಒಂದು ವಿಷಯ ಮಾಂಸಿಕವಾಗಿ ತಿಂಕ್ ಮಾಡ್ತೀವಿ ನೋಡಿ. ಆದ್ರೆ ದೇವ್ರೇನ್ ಮಾಡ್ತಾ ಇದ್ದೀನಿ ನಿಮ್ಗೆ ಈ ಹಬ್ಬದಲ್ಲಿ ಕೊಡ್ತಾ ಇದ್ರಾ? ಹಾ ಯಾವತ್ತು ಸಿಗದೇ ಇರುವಂತ ಆಹಾರ ಏನಾಗುತ್ತೆ, ಎವ್ರಿ ಸಂಡೇ ಇರುತ್ತೆ ಕ್ಲಾಸಸ್, ಇಲ್ಲ ಅಂತಲ್ಲ. ಬಟ್ ಇವತ್ತೇನಾಗ್ತಿದೆ, ಸ್ಪೆಷಲ್ ಆಗಿದೆಯಾ? ಏನೋ ಎಕ್ಸ್ಟ್ರಾ ಸಿಗ್ತಾ ಇದೆಯಾ ಅಲ್ವಾ ನೋಡಿ, ಎಕ್ಸ್ಟ್ರಾ ಅಲ್ವಾ? ಆ ರೀತಿ ದೇವ್ರು ನಮ್ಗೆ ಸಿಗುವಂತ ವಿಷಯಗಳು. ಮತ್ತೇನ್ ಮಾಡ್ಕೊಳ್ತೀವಿ ಅಂದ್ರೆ ಚಪ್ಪಲಿ ತಗೊಬೋದು, ಶೂ ತಗೊಬೋದು. ಹಾಕೊಂಡಿದ್ರೆ ಎಲ್ರು ಶೂ ಈಚೆ ಬಿಚ್ಚಿ ಬಂದಿರಾ ಅಲ್ವಾ? ಚಪ್ಪಲಿನ ಹಾಕೊಂಡಿದ್ರು ಏನದು, ಏನ್ ಶೂ ಹಾಕೊಂಡಿದೀವಿ? ಸಿದ್ಧ ಮನಸ್ಸೆಂಬ ಅಲ್ವಾ ಸುವಾರ್ತೆಯ, ಸಮಾಧಾನದ ಸುವಾರ್ತೆ ಎಂಬ. ಥಿಂಕ್ ಮಾಡಿ, ಇದಕ್ಕಿಂತ ಹೆಚ್ಚಾಗಿ ಇನ್ನ ಸುವಾರ್ತೆ ಸೇವೆ ಮಾಡ್ಬೇಕಪ್ಪ. ಹೊಸ ಶೂ ಹಾಕೊಳ್ತೀನಿ ಅಲ್ವಾ, ನಾನು ಏನ್ ಮಾಡ್ಕೊಳ್ತೀನಿ, ರಿನಿವಲ್ ಮಾಡ್ಕೊಳ್ತೀನಿ, ಬೇಡ ಹಳೇದು, ಹೊಸ ತಕ್ಕೊಳ್ತೀನಿ. ಇನ್ನು ಸುವಾರ್ತೆ ಸೇವೆಯಲ್ಲಿ ಏನ್ ಮಾಡ್ತೀನಿ, ತುಂಬಾ ಹೆಚ್ಚಾಗಿ ಬೆಳಿತೀನಿ, ಸುವಾರ್ತೆ ಸೇವೆಗೆ ಹೆಚ್ಚಾಗಿ ಪ್ರೋತ್ಸಾಹ ಮಾಡ್ತೀನಿ. ಯಾರ ದೇವ್ರ ಮಕ್ಳು ಕೆಲಸ ಮಾಡ್ತಾ ಇದ್ರೋ ಅವ್ರಿಗೆ ಎನ್ಕರೇಜ್ ಮಾಡ್ತೀನಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಹಾಕೊಂಬೋದಾ, ಡಿಸೈನ್ ಮಾಡ್ಬೋದಾ? ಇಲ್ಲ ಬ್ರದ, ಹಳೆ ಶೂ ಅಲ್ಲೇ ಇರ್ತೀನಿ, ಹೊಸದ್ ಬೇಡ ಅಂದ್ರೆ ಥಿಂಕ್ ಮಾಡಿ. ಸಾದ್ರಿಂದ ಈ ಒಂದು ರೀತಿಯಲ್ಲಿ ನಾವು ಮಾಡೋದ್ ಮಾತ್ರ ದೇವರು ಯಾವಾಗ್ಲೂ ಮೆಚ್ತಾರೆ. ನಮ್ಮ ಒಂದು ಕುಡುವಿಕೆ ಲೋಕದ ದೃಷ್ಟಿಯಿಂದ ಅಲ್ಲ ಅಲ್ವಾ? ಲೋಕದಲ್ಲಿ ಏನ್ ತಿಳ್ಕೊಳ್ತಾರೆ, ಈಗ ಕೆಲವು ಸತ್ಯದ ದೇವ್ರ ಮಕ್ಳು ಹಂಗೆ ಅನ್ಕೊಂತಾರೆ, ಏನಪ್ಪ 25 ತಾರೀಕು ಗುರ್ತಾ ಇದೀರಾ, ಹಬ್ಬ ಮಾಡ್ತಿದ್ರೇನು? ನಾವು ಯಾವ ಉದ್ದೇಶದಿಂದ ಮಾಡ್ತೀವಿ ಅನ್ನೋದು ಮುಖ್ಯವಾಗುತ್ತೆ, ಯಾವ ಅರ್ಥದಿಂದ ಮಾಡ್ತೀವಿ ಅನ್ನೋದು ಮುಖ್ಯವಾಗುತ್ತೆ. ನಾವು ಲೋಕದ ರೀತಿಯಲ್ಲೇ ಮಾಡ್ಕೊಂಡಿದ್ರೆ ಅರ್ಥವಿರಲ್ಲ. ಲೋಕದ ಜನ ಏನಾಗಿಲ್ಲ, ಅರ್ಥವಿಲ್ಲದೆ ಗೊತ್ತಿಲ್ಲದೆ ಉದ್ದೇಶವಿಲ್ಲದೆ ಮಾಡ್ತಾ ಇದಾರೆ. ಬಟ್ ನಾವು ಯಾವುದೇ ಕೂಡುವಿಕೆಲಿದ್ರು ಇಂತಹ ಭಾವನೆಗಳನ್ನ ನಾವೇನ್ ಮಾಡ್ಬೇಕು, ಬೆಳೆಸ್ಕೊಳ್ಬೇಕು. ಸೊ ಬೆಳೆಸ್ಕೊಳ್ಳೋದ್ರಿಂದ ಮುಂದೆ ಏನಾಗುತ್ತೆ, ಅದು ಸಂತೋಷದ ದಿನಗಳಾಗುತ್ತೆ. ಸೊ ಆದ್ರಿಂದ ದೇವ್ರ ಮಕ್ಳು, ನಾನು ತುಂಬಾ ಸಮಯನ ತಗೊಳ್ಳಲ್ಲ, ನನ್ನ ಸಮಯ ಇಲ್ಲಿ ಮುಕ್ತಾಯವಾಗ್ತಿದೆ. ಸೊ ಈ ರೀತಿಯಾಗಿ ದೇವ್ರ ಮಕ್ಳು ಬರುವಂತ ದಿನಗಳಲ್ಲಿ ಈ ಕೂಡುವಿಕೆನ ಯೂಸ್ ಮಾಡಿಕೊಂಡು ಪ್ರತಿಯೊಂದು ಕೂಡುವಿಕೆ ಅದ ನಮ್ಗೆ ಉಪಯೋಗವಾಗ್ಬೇಕು. ಬಂದ್ವಿ, ಏನೋ ಕೇಳಿದ್ವಿ, ಹಾ ಆಯ್ತು, ಹೊರಟೋದ್ವಿ, ರಜಾ ಸಿಕ್ತು, ಏನ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ, ಹಂಗಂತಲ್ಲ. ಸೊ ಹಾಗೆ ನೋಡ್ಬೇಕು, ಅದನ್ನ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಬೇಕು. ಇವತ್ತಿಂದ ನಾವು ಡಿಸೈಡ್ ಮಾಡ್ಬೇಕು, ಇವತ್ತಿನ ಕೆಲವೊಂದು ತೀರ್ಮಾನ ಮಾಡ್ಬೇಕು, ದೇವರಿಗೋಸ್ಕರ ಬದುಕ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಈ ದಿನ ವ್ಯರ್ಥವಾಗುತ್ತೆ, ಅದು ನಿಮ್ಗೆ ಯಾವುದೇ ಪ್ರಯೋಜನ ತಂದ್ಕೊಡಲ್ಲ ಅಲ್ವಾ? ಬಂದಿದ್ದೀವಿ, ಕುತ್ಕೊಂಡಿದ್ವಿ, ಹೋಗಿರ್ತಾಗಿರುತ್ತೆ. ಡಿಸೈಡ್ ಮಾಡಿ ನಮ್ಮನ್ನ ಬದಲಾವಣೆ ಮಾಡ್ಕೊಂಡು ದೇವ್ರ ಹತ್ರ ಹೋಗೋಕೆ, ದೇವ್ರ ಕೃತಜ್ಞತೆ ನೆನೆಸ್ಕೊಳ್ಳೋಕೆ, ದೇವ್ರ ಮಕ್ಕಳ ಐಕ್ಯದಲ್ಲಿ ಇನ್ನೂ ಹೆಚ್ಚಾಗಿ ಪಾಲ್ಗೊಳ್ಳೋದಕ್ಕೆ, ಸುವಾರ್ತೆ ಸೇವನೆ ಇನ್ನೂ ಹೆಚ್ಚಾಗಿ ಮಾಡೋದಕ್ಕೆ, ನಮ್ಮನ್ನ ಇನ್ನೂ ನೀತಿವಂತರ ಮಾಡ್ಕೊಳ್ಳೋಕೆ ಪ್ರತಿಯೊಬ್ಬರನ್ನ ಏನ್ ಮಾಡ್ಬೇಕು, ಈ ಸಮಯದಲ್ಲಿ ಡಿಸೈಡ್ ಮಾಡ್ಬೋದು, ತೀರ್ಮಾನ ಮಾಡ್ಬೋದು. ಅದೇನಾಗುತ್ತೆ, ಮುಂದಿನ ಸಾರಿ ನಾವು ಕೊಡುವವರೆಗೂ ನಮ್ಗೆ ಹೆಂಗಿರುತ್ತೆ, ಒಂದು ದೊಡ್ಡ ಸಂತೋಷವಾಗಿರುತ್ತೆ. ಸಾದಿಂದ ಬರುವಂತ ದಿನಗಳಲ್ಲಿ ದೇವ್ರ ಮಕ್ಕಳು ಇಂತಹ ಭಾವನೆಯಿಂದ ಇವತ್ತು ಸಹ ದೇವ್ರೇನ್ ಮಾಡಿದ್ರೆ ನಮ್ಗೆ ಈ ಒಂದು ಅವಕಾಶ ಕೊಟ್ಟಿದ್ರೆ, ಈ ಅವಕಾಶದಲ್ಲಿ ಇದೇ ಭಾವನೆಯಿಂದ ಇದ್ದು ಇದೇ ಸಂತೋಷದಲ್ಲಿ ದೇವ್ರ ಮಕ್ಕಳು ನಾವು ನಿರಂತರವಾಗಿರೋಣ ಅಂತ ಹೇಳ್ತಾ, ಈ ಒಂದು ಅವಕಾಶವನ್ನು ಕೊಟ್ಟಂತ ತಂದೆ ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃತಜ್ಞತೆ ಸಲ್ಲಿಸುತ್ತಾ, ತಾಳ್ಮೆಯಿಂದ ಕೇಳಿದಂತ ನಿಮ್ಮೆಲ್ಲರೂ ಕೃತಜ್ಞತೆ ಸಲ್ಲಿಸುತ್ತೆ. ಈ ಪಾಠವನ್ನು ಮುಗಿಸ್ತಾ ಇದ್ದೇನೆ, ದೇವರ ಈ ಪಾಠವನ್ನು ಆಶೀರ್ವದಿಸಲಿ. ಆಮೆನ್.
சந்துக்குரிய சகோதரர்களே சகோதரிகளே எல்லாரும் சந்தோஷமா இருக்கிறீங்களா? ரெண்டு சப்ஜெக்ட் காரணா இருந்ததுனால கொஞ்சம் பேஜார் ஆயிட்டீங்களா? தமிழ்காரர்களுக்கு எல்லாம் புரிஞ்சிச்சு தானே காரணா? கொஞ்சம் கொஞ்சம் புரிஞ்சிச்சா? ஓகே, கன்க்ளூட் பண்ற ராஜு பவன்ட்டார் பண்ணி மட் சன்புக்குரிய சகோதரர்களே சகோதரிகளே, சகோதரர் பேசின விஷயங்கள்லாம் உங்களுக்கு நல்லாவே புரிஞ்சிருக்கும் நான் நினைக்கிறேன்.